ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಸೊ ಇವತ್ತು ನಾವು ಸಂಚಿಕೆ ಸಂಖ್ಯೆ 770 ಡಿಸ್ಕಸ್ ಮಾಡ್ತಾ ಇದ್ದೇವೆ. ದಿನಾಂಕ 28 ಮತ್ತು 29 ಅಕ್ಟೋಬರ್ 2024. ಸೊ ಇವತ್ತಿನ ಅಪ್ಡೇಟ್ಸ್ ಅನ್ನು ತಿಳಿಯೋದಕ್ಕಿಂತ ಮುಂಚೆ ಕಳೆದ ಸಂಚಿಕೆಯ ಪ್ರಶ್ನೆಗಳ ಉತ್ತರಗಳು ಪ್ರಶ್ನೆ ಸಂಖ್ಯೆ 1ಕ್ಕೆ ಆಪ್ಷನ್ ಸಿ ಮತ್ತು ಪ್ರಶ್ನೆ ಸಂಖ್ಯೆ 2ಕ್ಕೆ ಆಪ್ಷನ್ ಸಿ ಸರಿ ಉತ್ತರವಾಗಿರುತ್ತೆ. ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಬರೋಣ. IUCN ಕೆಂಪು ಪಟ್ಟಿಯ ಪ್ರಕಾರ ಭಾರತೀಯ ನವಿಲುಗಳ ಸಂರಕ್ಷಣಾ ಸ್ಥಿತಿ ಏನು? ಅಕಾರ್ಡಿಂಗ್ ಟು ದಿ IUCN ರೆಡ್ ಲಿಸ್ಟ್, ವಾಟ್ ಇಸ್ ದಿ ಕನ್ಸರ್ವೇಷನ್ ಸ್ಟೇಟಸ್ ಆಫ್ ಇಂಡಿಯನ್ ಪಿ ಫೌಲ್ಸ್? ಪಿ ಫೌಲ್ ಅಂದರೆ, ಸೊ ಪೀಕಾಕ್ನ ಜನರಿಕ್ ಆಗಿ ನಾವು ಪಿ ಫೌಲ್ ಅಂತ ಹೇಳ್ತೇವೆ. ಸೊ ಇದರಲ್ಲಿ ಮೇಲ್ ಬರ್ಡನ್ನು ನಾವು ಪೀಕಾಕ್ ಅಂತ ಕರೀತಕ್ಕಂಥದ್ದು, ಫೀಮೇಲ್ ಬರ್ಡನ್ನು ನಾವು ಪಿ ಹೆನ್ ಅಂತ ಹೇಳ್ತೇವೆ. ಸೊ ಎರಡನ್ನ ಒಟ್ಟಿಗೆ ಸೇರಿಸಿ ನಾವು ಪಿ ಫೌಲ್ ಅಂತ ಹೇಳ್ತೇವೆ. ಸೊ ಈ ಒಂದು ಪಕ್ಷಿ ಏನೋ IUCN ಪ್ರಕಾರ ಯಾವ ಸ್ಥಾನಮಾನವನ್ನು ಹೊಂದಿದೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕನಿಷ್ಠ ಕಾಳಜಿ ಅಥವಾ ಲೀಸ್ಟ್ ಕನ್ಸರ್ನ್ ಅಂತ ಹೇಳ್ತೇವೆ. ಸೊ ಯಾವ ಒಂದು ಪ್ರಾಣಿಗಳ ಅಥವಾ ಜೈವ ವೈವಿಧ್ಯತೆಯ ಒಂದು ಪಾಪ್ಯುಲೇಷನ್ ಬಹಳ ಜಾಸ್ತಿ ಇರುತ್ತೆ, ಸೊ ಆ ಒಂದು ಪ್ರಾಣಿಗಳನ್ನು ನಾವು ಲೀಸ್ಟ್ ಕನ್ಸರ್ನಲ್ಲಿ ನೋಡಬಹುದಾಗಿರುತ್ತೆ. ಸೊ ಅವುಗಳ ಪಾಪ್ಯುಲೇಷನ್ ಬಹಳ ಕಡಿಮೆ ಆದಾಗ ಸೊ ಅದನ್ನು ಎಂಡೇಂಜರ್ಡ್ ಅಥವಾ ಕ್ರಿಟಿಕಲಿ ಎಂಡೇಂಜರ್ಡ್ ಕ್ಯಾಟಗರಿಯಲ್ಲಿ ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ ನವಿಲಿಗೆ ಸಂಬಂಧಪಟ್ಟಂತೆ ನಾವು ಪ್ರಶ್ನೆಯನ್ನು ಕೊಡಲಿಕ್ಕೆ ಕಾರಣ ಏನಂದ್ರೆ, ನ್ಯೂ ಪೀಕಾಕ್ ಸ್ಯಾಂಕ್ಚುರೀಸ್ ಇನ್ ಕರ್ನಾಟಕ ಅಂಡ್ ಕೇರಳ. ಸೊ ಕರ್ನಾಟಕ ಮತ್ತು ಕೇರಳದಲ್ಲಿ ಹೊಸ ನವಿಲು ಅಭಯಾರಣ್ಯಗಳನ್ನು ಈಗ ಸ್ಥಾಪನೆ ಮಾಡ್ತಕ್ಕಂಥ ಒಂದು ನೋಟಿಫಿಕೇಶನ್ ಆಗಿರುತ್ತೆ. ಸೊ ಅದರಿಂದ ಆ ಪ್ಲೇಸಸ್ ಯಾವ್ದ್ಯಾವುದು ಮತ್ತು ಇದರಿಂದ ಆಗ್ತಕ್ಕಂಥ ಸಿಗ್ನಿಫಿಕೆನ್ಸ್ ಏನು ಎಲ್ಲವನ್ನು ನಾವು ಸಂಪೂರ್ಣವಾಗಿ ಇಲ್ಲಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಆ್ಯಕ್ಚುಲಿ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಈ ಒಂದು ಸ್ಯಾಂಕ್ಚುರಿಯನ್ನು ನಾವು ಆದಿಚುಂಚನಗಿರಿ ಪೀಕಾಕ್ ಸ್ಯಾಂಕ್ಚುರಿ ಅಂತ ಹೇಳ್ತೇವೆ. ಸೊ ಇದನ್ನು ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಆಲ್ರೆಡಿ ಡಿಕ್ಲೇರ್ ಮಾಡಿರುತ್ತೆ. ಸೊ ಈವನ್ ಕರ್ನಾಟಕ ಅರಣ್ಯ ಇಲಾಖೆ ವೆಬ್ಸೈಟಲ್ಲೂ ಕೂಡ ಇದರ ಮೆನ್ಷನನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಮತ್ತೊಮ್ಮೆ ಇದನ್ನು ಅನೌನ್ಸ್ಮೆಂಟ್ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದರೊಂದಿಗೆ ಕೇರಳದಲ್ಲಿ ಇನ್ನೊಂದು ಏನೋ ಪೀಕಾಕ್ ಸ್ಯಾಂಕ್ಚುರಿಯನ್ನು ಸ್ಯಾಂಕ್ಷನ್ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಕಂಪ್ಲೀಟ್ ಮಾಹಿತಿಯನ್ನು ನಾವು ತಿಳ್ಕೊಳ್ಳೋದಾದರೆ, ಸೊ ಎರಡು ನ್ಯೂ ಪೀಕಾಕ್ ಸ್ಯಾಂಕ್ಚುರೀಸ್ ಇನ್ ಇಂಡಿಯಾ. ಸೊ ಇದನ್ನು ಕ್ರಿಯೇಷನ್ ಮಾಡಲಿಕ್ಕೆ ಈಗ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿರುತ್ತೆ. ಸೊ ಒಂದು ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಆದಿಚುಂಚನಗಿರಿ ಆಗಿರುತ್ತೆ. ಸೊ ಇನ್ನೊಂದನ್ನು ಕೇರಳದಲ್ಲಿರ್ತಕ್ಕಂಥ ಚೂಲನ್ನೂರ ಅಂತ ಹೇಳ್ತೇವೆ. ಸೊ ಈ ಎರಡು ಪ್ರದೇಶಗಳಲ್ಲಿ ಪೀಕಾಕ್ ಸ್ಯಾಂಕ್ಚುರೀಸ್ಗಳನ್ನು ಡೆವಲಪ್ ಮಾಡ್ತಾ ಇದ್ದಾರೆ. ಸೊ ಆಸ್ ವಿ ಆಲ್ ನೋ, ಪೀಕಾಕ್ ಅನ್ನು ನಾವು ನ್ಯಾಷನಲ್ ಬರ್ಡ್ ಅಥವಾ ರಾಷ್ಟ್ರೀಯ ಪಕ್ಷಿ ಅಂತ ಹೇಳ್ತೇವೆ. ಸೊ ಇವುಗಳಿಗೆ ಬೇಕಾಗಿರ್ತಕ್ಕಂಥ ಒಂದು ಸೇಫ್ ಹ್ಯಾಬಿಟ್ಯಾಟ್ ಅಥವಾ ಆವಾಸ ಸ್ಥಾನವನ್ನು ಕ್ರಿಯೇಟ್ ಮಾಡುವ ಕಾರಣದಿಂದ ಸೊ ಈ ಒಂದು ಸ್ಯಾಂಕ್ಚುರಿಗಳನ್ನು ಡೆವಲಪ್ ಮಾಡಲಾಗ್ತಾ ಇದೆ. ಸೊ ಇದು IUCN ಪ್ರಕಾರ ಆಸ್ ವಿ ಸಾ ಇನ್ ದ ಕ್ವೆಶನ್, ಇದನ್ನು ನಾವು ಲೀಸ್ಟ್ ಕನ್ಸರ್ನ್ ಅಥವಾ ಕನಿಷ್ಠ ಕಾಳಜಿ ಅಂತ ಹೇಳ್ತೇವೆ. ಸೊ ಪೀಕಾಕ್ಸಿಂದ ನಮಗಾಗ್ತಕ್ಕಂಥ ಅಡ್ವಾಂಟೇಜ್ ಏನು ಅಂತ ನಾವು ನೋಡೋದಾದರೆ, ಸೊ ದೇ ಹೆಲ್ಪ್ ಇನ್ ಸ್ಪ್ರೆಡಿಂಗ್ ಸೀಡ್ಸ್, ಅಂದರೆ ಈ ಒಂದು ಬೀಜಗಳೇನಿರ್ತವೆ, ಸಸ್ಯದ ಬೀಜಗಳನ್ನು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಅವು ಏನೋ ಟ್ರಾನ್ಸ್ಫರ್ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಸೊ ಅದರಿಂದ ವೆಜಿಟೇಷನ್ ಇಂಪ್ರೂವ್ ಆಗ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದರ ಜೊತೆಗೆ ಇದು ಈಕೋಲಾಜಿಕಲ್ ಬ್ಯಾಲೆನ್ಸ್ ಅನ್ನು ಮೇಂಟೈನ್ ಮಾಡಲಿಕ್ಕೂ ಕೂಡ ಸೊ ಒಂದು ಕಾಂಟ್ರಿಬ್ಯೂಟ್ ಮಾಡ್ತಕ್ಕಂಥ ಒಂದು ಪಕ್ಷಿಯಾಗಿ ನಾವು ಇದನ್ನು ಕನ್ಸಿಡರ್ ಮಾಡ್ಬೋದಾಗಿರುತ್ತೆ. ಹಾಗಿದ್ರೆ ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥ ಇನ್ನೊಂದು ಪೀಕಾಕ್ ಸ್ಯಾಂಕ್ಚುರಿಯನ್ನು ನಾವು ಬಂಕಾಪುರ ಪೀಕಾಕ್ ಸ್ಯಾಂಕ್ಚುರಿ ಅಂತ ಹೇಳ್ತೇವೆ. ಸೊ ಇಟ್ ವಾಸ್ ನೋಟಿಫೈಡ್ ಇನ್ ದ ಇಯರ್ 2016 ಇದನ್ನು ನೋಟಿಫೈ ಮಾಡಲಾಗಿರುತ್ತೆ. ಸೊ ಇದಿರ್ತಕ್ಕಂಥ ಪ್ರದೇಶವನ್ನು ನಾವು ಬಂಕಾಪುರ ಫೋರ್ಟ್ ಏರಿಯಾ ಅಂತ ಹೇಳ್ತೇವೆ. ಸೊ ಇದು ಹಾವೇರಿ ಡಿಸ್ಟ್ರಿಕ್ಟ್ನ ಶಿಗ್ಗಾವ ತಾಲೂಕಿನಲ್ಲಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಪ್ರದೇಶದಲ್ಲಿ ಇನ್ನೊಂದು ವಿಶೇಷತೆ ಕೂಡ ಇರುತ್ತೆ. ಸೊ ಅದನ್ನು ಕೂಡ ನೆನಪಿಟ್ಕೊಳ್ಬೇಕು. ಅಲ್ಲಿ ಈ ಕಿಲರಿ ಕೋವ್ ಅಂತ ಹೇಳ್ತೇವೆ. ಸೊ ಇದರ ಬ್ರೀಡಿಂಗ್ ಸೆಂಟರ್ ಅಥವಾ ಸಂತಾನೋತ್ಪತ್ತಿ ಕೇಂದ್ರವನ್ನು ಕೂಡ ಸೊ ಇದೇ ಪ್ರದೇಶದಲ್ಲಿ ಹೊಂದಿರತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇಷ್ಟು ಈ ಒಂದು ಪೀಕಾಕ್ ಸ್ಯಾಂಕ್ಚುರಿ ಬಗ್ಗೆ ನಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 2. ಕೃತಕ ಗರ್ಭಧಾರಣೆಯ ಮೂಲಕ ಮೊದಲ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಮರಿಯನ್ನು ಎಲ್ಲಿ ಜನಿಸಲಾಗಿದೆ? ಸೊ ವೇರ್ ವಾಸ್ ದಿ ಫಸ್ಟ್ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಚಿಕ್ ಬಾರ್ನ್ ಥ್ರೂ ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್? ಅಂದರೆ ಈ ಒಂದು ಕೃತಕ ಗರ್ಭಧಾರಣೆಯ ಮುಖಾಂತರ ನಮ್ಮ ಭಾರತ ದೇಶದಲ್ಲಿ ಈ ಒಂದು ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಏನಿರುತ್ತೆ, ಸೊ ಇದನ್ನು ಏನೋ ಅದರ ಮರಿಯನ್ನು ಮಾಡಿಸ್ತಕ್ಕಂಥ ಒಂದು ಪ್ರಯತ್ನದಲ್ಲಿ ಈಗ ಯಶಸ್ಸಾಗಿರ್ತಾರೆ. ಸೊ ಈ ಒಂದು ಪ್ರಯತ್ನ ಎಲ್ಲಿ ನಡೆದಿದೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ, ಈ ಒಂದು ಸಕ್ಸಸ್ಸನ್ನು ನಾವು ರಾಜಸ್ಥಾನದಲ್ಲಿ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದರ ಬಗ್ಗೆ ನಾವು ಸಂಪೂರ್ಣ ಮಾಹಿತಿಯನ್ನು ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಅಪ್ಡೇಟ್ ಏನು ಅಂದರೆ, ಇನ್ ಹಿಸ್ಟಾರಿಕ್ ಫಸ್ಟ್, ಅಂದರೆ ಐತಿಹಾಸಿಕವಾಗಿ ಈ ರೀತಿ ಆಗಿರ್ತಕ್ಕಂಥದ್ದು ಮೊಟ್ಟ ಮೊದಲ ಬಾರಿಗೆ ವಿತ್ ರೆಸ್ಪೆಕ್ಟ್ ಟು ದಿಸ್ ಬರ್ಡ್, ಅಂದರೆ ಗ್ರೇಟ್ ಇಂಡಿಯನ್ ಬಸ್ಟರ್ಗೆ ಸಂಬಂಧಪಟ್ಟಂತೆ. ಸೊ ಐತಿಹಾಸಿಕವಾಗಿ ಈ ರೀತಿಯ ಒಂದು ಕೃತಕ ಅಥವಾ ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಮುಖಾಂತರ ಸೊ ಒಂದು ಚಿಕ್ ಅಥವಾ ಬರ್ಡನ್ನು ಡೆವಲಪ್ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದು AI ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲ. ಸೊ ಇದು ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್
ಇನ್ಸೆಮಿನೇಷನ್ ನ ಮುಖಾಂತರ ಏನೋ ಬಾರ್ನ್ ಆಗಿರ್ತಕ್ಕಂಥ ಒಂದು ಬರ್ಡ್ ಆಗಿರುತ್ತೆ. ಸೊ ಈ ಒಂದು ಬರ್ಡ್ ಅನ್ನ ಈ ಒಂದು ಏನೋ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಬ್ರೀಡಿಂಗ್ ಸೆಂಟರ್ ಅಂತ ಇರುತ್ತೆ. ಸೊ ಇದನ್ನು ನಾವು ಸುದಾನ್ಸರಿ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಬ್ರೀಡಿಂಗ್ ಸೆಂಟರ್ ಅಂತ ಹೇಳ್ತೇವೆ. ಸೊ ಇದಿರ್ತಕ್ಕಂಥದ್ದು ರಾಜಸ್ಥಾನ್ನ ಜೆಸಲ್ಮೇರ್ನಲ್ಲಿರ್ತಕ್ಕಂಥ ಸೊ ಈ ಒಂದು ಸಂತಾನೋತ್ಪತ್ತಿ ಕೇಂದ್ರದಲ್ಲಿ ಈ ಎಕ್ಸ್ಪೆರಿಮೆಂಟ್ ಈಗ ಸಕ್ಸಸ್ಫುಲ್ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಕೀ ಡೀಟೇಲ್ಸ್ ಅನ್ನು ನಾವು ನೋಡೋದಾದ್ರೆ ಸೊ ಇದನ್ನು ಹೇಗೆ ಕಂಡಕ್ಟ್ ಮಾಡಿದ್ದಾರೆ ಅನ್ನೋದನ್ನು ನಾವು ತಿಳ್ಕೊಳ್ಳೋದಾದ್ರೆ ಸ್ಪರ್ಮ್ ಈಸ್ ಕಲೆಕ್ಟೆಡ್ ಫ್ರಮ್ ದಿ ಮೇಲ್. ಸೊ ಆ ಒಂದು ಗಂಡು ಪಕ್ಷಿಯಿಂದ ವೀರ್ಯಾಣುಗಳನ್ನು ಕಲೆಕ್ಟ್ ಮಾಡಲಾಗಿರುತ್ತೆ ಅಂಡ್ ಮ್ಯಾನ್ಯುಲಿ ಇಂಟ್ರೊಡ್ಯೂಸ್ಡ್ ಇನ್ ಟು ದ ಫೀಮೇಲ್. ಸೊ ಅದನ್ನು ಯುನೋ ಮ್ಯಾನ್ಯುಯಲ್ ಆಗಿ ಅಂದರೆ ಮ್ಯಾನ್ಯುಯಲ್ ಆಗಿ ಅಂದರೆ ಹಸ್ತಚಾಲಿತವಾಗಿ ಹೆಣ್ಣು ಪಕ್ಷಿಗೆ ಇಂಟ್ರೊಡ್ಯೂಸ್ ಮಾಡಿರ್ತಾರೆ. ಸೊ ಇದಕ್ಕೆ ಇದನ್ನು ನಾವೇನಂತ ಕರಿತೀವಿ ಅಂದರೆ ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಅಂತ ಹೇಳ್ತೇವೆ. ಸೊ ಈ ರೀತಿಯಾಗಿ ಮೊಟ್ಟ ಮೊದಲ ಬಾರಿಗೆ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಅನ್ನು ಯುನೋ ಪಡೆದಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಕನ್ಸರ್ವೇಷನ್ ಎಫರ್ಟ್ಸ್ ಏನಕ್ಕೆ ಈ ಒಂದು ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಅಂದರೆ ಸೊ ಈ ಬಸ್ಟರ್ಡ್ ಕನ್ಸರ್ವೇಷನ್ ಅಂಡ್ ರೀಹ್ಯಾಬಿಲಿಟೇಷನ್ ಪ್ರೋಗ್ರಾಮ್ ಅಂತ ಇದೆ ಅಂದರೆ ನಮ್ಮ ಸರ್ಕಾರದ ಅಡಿಯಲ್ಲಿ. ಸೊ ಈ ಒಂದು ಗ್ರೇಟ್ ಇಂಡಿಯನ್ ಬಸ್ಟರ್ಡ್ಗಳನ್ನು ಸಂರಕ್ಷಣೆ ಮಾಡ್ತಕ್ಕಂಥದ್ದು ಮತ್ತು ಅದನ್ನು ಪುನರುಜ್ಜೀವನಗೊಳಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಇದೆ. ಸೊ ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಪಾಪ್ಯುಲೇಷನನ್ನು ಇನ್ಕ್ರೀಸ್ ಮಾಡುವ ಕಾರಣದಿಂದ ಸೊ ಈ ಒಂದು ಆ್ಯಕ್ಷನನ್ನು ತೆಗೆದುಕೊಂಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಸೈಂಟಿಫಿಕ್ ನೇಮ್ ಏನು ಅಂತ ಕೇಳಿದಾಗ ಇದನ್ನು ಆರ್ಡಿಯೋಟಿಸ್ ನಿಗ್ರಿಸೆಪ್ಸ್ ಅಂತ ಹೇಳ್ತೇವೆ. ಸೊ ಇದು ಒನ್ ಆಫ್ ದಿ ಹೆವಿಯೆಸ್ಟ್ ಫ್ಲೈಯಿಂಗ್ ಬರ್ಡ್ಸ್ ಆಗಿರುತ್ತೆ. ಅಂದರೆ ಹಾರತಕ್ಕಂಥ ಪಕ್ಷಿಗಳಲ್ಲಿ ಅದು ಹೆಚ್ಚಿನ ತೂಕ ಹೊಂದಿ ಹಾರತಕ್ಕಂಥ ಪಕ್ಷಿಗಳಲ್ಲಿ ಸೊ ಇದನ್ನು ಕೂಡ ಒನ್ ಆಫ್ ದಿ ಹೆವಿಯೆಸ್ಟ್ ಫ್ಲೈಯಿಂಗ್ ಬರ್ಡ್ಸ್ ಆಗಿ ನಾವು ಕನ್ಸಿಡರ್ ಮಾಡ್ಬೋದಾಗಿರುತ್ತೆ. ಸೊ ಇದು ನಮ್ಮ ಭಾರತ ದೇಶದ ಉಪಖಂಡಕ್ಕೆ ಅಥವಾ ಸಬ್ ಕಾಂಟಿನೆಂಟ್ಗೆ ನೇಟಿವ್ ಅಥವಾ ಸ್ಥಳೀಯವಾಗಿರ್ತಕ್ಕಂಥ ಪಕ್ಷಿ ಅಂತ ನಾವು ಇದನ್ನು ಕನ್ಸಿಡರ್ ಮಾಡ್ಬೋದಾಗಿರುತ್ತೆ. ಸೊ ಈ ಒಂದು ಪಕ್ಷಿಯ ಚಿತ್ರವನ್ನು ನೀವಿಲ್ಲಿ ನೋಡ್ಬೋದಾಗಿರುತ್ತೆ. ಇದು ಸರಿ ಸುಮಾರು 18 kgs ಅಂದರೆ 18 kgs ತೂಕ್ತಕ್ಕಂಥ ಒಂದು ಪಕ್ಷಿ ಆಗಿರುತ್ತೆ. ಸೊ ಈ ಒಂದು ಪಕ್ಷಿಯನ್ನು 2011 ಕ್ರಿಟಿಕಲಿ ಎಂಡೇಂಜರ್ಡ್ ಅಂದರೆ ತೀವ್ರವಾಗಿ ಅಳಿವಿನಂಚಿನಲ್ಲಿರ್ತಕ್ಕಂಥ ಕ್ಯಾಟಗರಿಗೆ ಸೇರಿಸಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಪ್ರಸ್ತುತವಾಗಿ ನಮ್ಮ ಭಾರತ ದೇಶದಾದ್ಯಂತ ಸೊ ಲೆಸ್ ದೆನ್ 150 ಅಂದರೆ ಸರಿ ಸುಮಾರು 150 ಪಕ್ಷಿಗಳನ್ನಷ್ಟೇ ನಾವು ನೋಡ್ಬೋದಾಗಿರುತ್ತೆ. ಸೊ ಇದು ನಮ್ಮ ಭಾರತ ದೇಶದ 6 ರಾಜ್ಯಗಳಲ್ಲಿ ಇದು ಹಿಸ್ಟಾರಿಕಲಿ ಕಂಡು ಬರ್ತಾ ಇತ್ತು. ಸೊ ಆ ರಾಜ್ಯಗಳು ಯಾವುದು ಅಂದರೆ ಆಂಧ್ರಪ್ರದೇಶ್, ಗುಜರಾತ್, ಕರ್ನಾಟಕ, ಮಹಾರಾಷ್ಟ್ರ, ಮಧ್ಯಪ್ರದೇಶ್ ಮತ್ತು ರಾಜಸ್ಥಾನ ಆಗಿರುತ್ತೆ. ಸೊ ಈಗ ಈ ಪಕ್ಷಿಗಳು ಮೋಸ್ಟ್ ಆಫ್ ದಿ ಬರ್ಡ್ಸ್ ಇರ್ತಕ್ಕಂಥದ್ದು ಗುಜರಾತ್ ಮತ್ತು ರಾಜಸ್ಥಾನದಲ್ಲಿ ಬಿಟ್ಟರೆ ಸೊ ಬೇರೆ ಕಡೆ ಈ ಈ ಒಂದು ಪಾಪ್ಯುಲೇಷನ್ ಅಂತಕ್ಕಂಥದ್ದು ತುಂಬ ಸ್ಕ್ಯಾಂಟಿ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಅದರಿಂದ ಇದನ್ನು ಕನ್ಸರ್ವೇಷನ್ ಮಾಡ್ತಕ್ಕಂಥ ಪ್ರಯತ್ನಗಳನ್ನು ಈಗ ಮಾಡಲಾಗ್ತಾ ಇದೆ. ಸೊ ಇದು 1 meter tall ಇರ್ತಕ್ಕಂಥ ಒಂದು ಬರ್ಡ್ ಆಗಿರುತ್ತೆ. ಸೊ ಸರಿ ಸುಮಾರು 15-80 kg ತೂಕವನ್ನು ಇರ್ತಕ್ಕಂಥ ಒಂದು ಬರ್ಡ್ ಆಗಿರುತ್ತೆ. ಇದು ಸಾಮಾನ್ಯವಾಗಿ ಗ್ರಾಸ್ ಲ್ಯಾಂಡ್ ಮತ್ತು ಸ್ಕ್ರಬ್ ಲ್ಯಾಂಡ್ಗಳಲ್ಲಿ ಅಂದರೆ ಈ ಒಂದು ಹುಲ್ಲುಗಾವಲು ಮತ್ತು ಕುರುಚಲು ಪ್ರದೇಶಗಳಲ್ಲಿ ಹೆಚ್ಚಾಗಿ ಕಂಡು ಬರ್ತಕ್ಕಂಥ ಒಂದು ಪಕ್ಷಿ ಆಗಿರುತ್ತೆ. ಸೊ ಇದು ಯಾವ ಒಂದು ಫುಡ್ಡನ್ನು ಸೇವನೆ ಮಾಡುತ್ತಂದರೆ ಸೀಡ್ಸ್, ಇನ್ಸೆಕ್ಟ್ಸ್ ಮತ್ತು ಸ್ಮಾಲ್ ಮ್ಯಾಮಲ್ಸ್ ಅಂದರೆ ಈ ಒಂದು ಬೀಜಗಳಾಗಿರ್ಬೋದು, ಕೀಟಗಳಾಗಿರ್ಬೋದು, ಸಣ್ಣ ಸಸ್ತನಿಗಳನ್ನು ತಿಂತಕ್ಕಂಥ ಒಂದು ಪಕ್ಷಿಯಾಗಿ ನಾವು ಕನ್ಸಿಡರ್ ಮಾಡ್ಬೋದಾಗಿರುತ್ತೆ. ಸೊ ಇದರ ಕನ್ಸರ್ವೇಷನ್ ಸ್ಟೇಟಸನ್ನು ನಾವು ನೋಡೋದಾದರೆ ಸೊ ಆ್ಯಸ್ ವಿ ಸಾ ಇಟ್ ಬಿಫೋರ್ ಲೆಸ್ ದೆನ್ ಅಂದರೆ ಸರಿಸುಮಾರು 150 ಬರ್ಡ್ಸ್ಗಳನ್ನು ಮಾತ್ರ ನಾವು ಪ್ರಸ್ತುತವಾಗಿ ನಾವು ನೋಡ್ಬೋದಾಗಿರುತ್ತೆ. ಇವು ಪ್ರಾಥಮಿಕವಾಗಿ ಹೆಚ್ಚಾಗಿ ರಾಜಸ್ಥಾನ್ ಮತ್ತು ಗುಜರಾತ್ನಲ್ಲಿ ಕಂಡು ಬರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಏನಕ್ಕೆ ಇವುಗಳ ಒಂದು ನಾಶ ಜಾಸ್ತಿ ಆಗ್ತಾ ಇದೆ, ಅದಕ್ಕೆ ರೀಸನ್ಸ್ ಏನು ಅಂತ ನಾವು ನೋಡೋದಾದರೆ ಅಗ್ರಿಕಲ್ಚರಲ್ ಎಕ್ಸ್ಪ್ಯಾನ್ಷನ್ ಅಂದರೆ ಕೃಷಿಗಾಗಿ ನಾವು ಭೂಮಿಯನ್ನು ವಿಸ್ತರಣೆ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು, ಹಂಟಿಂಗ್ ಅಂದರೆ ಈ ಪ್ರಾಣಿಗಳನ್ನು, ಐ ಮೀನ್ ಟು ಸೇ ಈ ಪಕ್ಷಿಗಳನ್ನು ಬೇಟೆ ಮಾಡ್ತಾ ಇರ್ತಕ್ಕಂಥದ್ದು, ಅದಾದಮೇಲೆ ಈ ಒಂದು ಪವರ್ ಲೈನ್ಸ್ ಅಥವಾ ವಿದ್ಯುತ್ ತಂತಿಗಳೇನಿರ್ತವೆ. ಸೊ ಮೊದಲೇ ಈ ಪಕ್ಷಿ ಹೆವಿಯೆಸ್ಟ್ ಬರ್ಡ್ ಆಗಿರುತ್ತೆ. ಸೊ ಆ ವಿದ್ಯುತ್ ತಂತಿಗಳಿಗೆ ಸಿಕ್ಕಾಕೊಂಡು ಇದು ಸಾವಾಗಿರ್ತಕ್ಕಂಥದ್ದನ್ನು ನಾವು ಹೆಚ್ಚಾಗಿ ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಪಕ್ಷಿ ಏನಿದೆ IUCN ಪ್ರಕಾರ ಕ್ರಿಟಿಕಲಿ ಎಂಡೇಂಜರ್ಡ್ ಅಥವಾ ತೀವ್ರವಾಗಿ ಅಳಿವಿನಂಚಿನಲ್ಲಿರ್ತಕ್ಕಂಥ ಒಂದು ಪಕ್ಷಿ ಆಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 3. ಬೆಂಗಳೂರು ವಿಮಾನ ನಿಲ್ದಾಣಕ್ಕೆ ಏರ್ ಟ್ಯಾಕ್ಸಿ ಸೇವೆಗಳನ್ನು ಒದಗಿಸಲು ಸಹಯೋಗದ ಸ್ಟಾರ್ಟ್ಅಪ್ ಹೆಸರೇನು? ಸೊ ವಾಟ್ ಈಸ್ ದ ನೇಮ್ ಆಫ್ ದಿ ಸ್ಟಾರ್ಟ್ಅಪ್ ಕೊಲಾಬರೇಟಿಂಗ್ ಟು ಪ್ರೊವೈಡ್ ಏರ್ ಟ್ಯಾಕ್ಸಿ ಸರ್ವಿಸಸ್ ಟು ಬೆಂಗಳೂರು ಏರ್ಪೋರ್ಟ್? ಅಂದರೆ ಬೆಂಗಳೂರಿನಿಂದ ಬೆಂಗಳೂರಿನ ಏರ್ಪೋರ್ಟ್ಗೆ ಹೋಗ್ಲಿಕ್ಕೆ ಒಂದು ಏರ್ ಟ್ಯಾಕ್ಸಿಯನ್ನು ಈಗ ಡೆವಲಪ್ ಮಾಡಿರ್ತಾರೆ. ಆ ಏರ್ ಟ್ಯಾಕ್ಸಿಯನ್ನು ಪ್ರೊವೈಡ್ ಮಾಡ್ತಾ ಇರ್ತಕ್ಕಂಥ ಸ್ಟಾರ್ಟ್ಅಪ್ ಯಾವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸರಳ ಏವಿಯೇಷನ್ ವತಿಯಿಂದ ಈ ಒಂದು ಫೆಸಿಲಿಟಿಯನ್ನು ಡೆವಲಪ್ ಮಾಡಿರ್ತಾರೆ. ಸೊ ಇನ್ಮೇಲೆ ಯಾರಿಗೆ ತುಂಬ ತ್ವರಿತವಾಗಿ ಏರ್ಪೋರ್ಟ್ಗೆ ರೀಚ್ ಆಗಬೇಕಾಗಿರುತ್ತೆ, ಸೊ ಅವರು ಈ ಒಂದು ಏರ್ ಟ್ಯಾಕ್ಸಿಯ ಮುಖಾಂತರ ಏರ್ಪೋರ್ಟ್ಗೆ ರೀಚ್ ಆಗ್ತಕ್ಕಂಥ ಒಂದು ಫೆಸಿಲಿಟಿಯನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಸ್ಟಾರ್ಟಪ್ಪನ್ನು ನಾವೇನಂತ ಹೇಳ್ತೀವಿ ಅಂದರೆ ಸರಳ ಏವಿಯೇಷನ್ ಅಂತ ಹೇಳ್ತೇವೆ. ಸೊ ಈ ಒಂದು ಸರಳ ಏವಿಯೇಷನ್ ನಮ್ಮ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಲಿಮಿಟೆಡ್ ಏನಿರುತ್ತೆ, ಸೊ ಅವರ ಜೊತೆ ಕೊಲಾಬರೇಷನ್ ಅನ್ನು
ಮಾಡಿಕೊಳ್ಳುವ ಮುಖಾಂತರ ಒಂದು ಏರ್ ಟ್ಯಾಕ್ಸಿ ಸರ್ವಿಸ್ ಅನ್ನು ಈಗ ಸ್ಟಾರ್ಟ್ ಮಾಡಿರುತ್ತೆ. ಸೊ ಇದು ಎಲೆಕ್ಟ್ರಾನಿಕ್ ಸಿಟಿಯಿಂದ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಕನೆಕ್ಷನ್ ಅನ್ನು ಅಥವಾ ಒಂದು ಸಂಪರ್ಕವನ್ನು ಒದಗಿಸ್ತಕ್ಕಂಥ ಒಂದು ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಆಗಿ ನಾವು ನೋಡ್ಬೋದಾಗಿರುತ್ತೆ. ಸೊ ಹಾಗಿದ್ರೆ ಇದಕ್ಕೆ ಯಾಕೆ ಸರಳ ಅಂತ ಯಾಕೆ ನಾಮಕರಣ ಮಾಡಿದ್ದಾರೆ ಅದಕ್ಕೂ ಕೂಡ ಒಂದು ರೀಸನ್ ಇದೆ. ಸೊ ರೀಸನ್ ಏನು ಅಂದರೆ ಸರಳ ತಕ್ರಾಲ್ ಅಂತಕ್ಕಂಥ ಒಂದು ಒಬ್ಬ ಫೀಮೇಲ್, ಸೊ ಒಬ್ಬ ಮಹಿಳೆ ಇರ್ತಾರೆ. ಸೊ ಇವರ ಒಂದು ಪ್ರಾಮುಖ್ಯತೆ ಏನು ಅಂದರೆ ಶಿ ವಾಸ್ ದಿ ಫಸ್ಟ್ ಇಂಡಿಯನ್ ವುಮೆನ್ ಟು ಅಬ್ಟೈನ್ ಅ ಪೈಲಟ್ ಲೈಸೆನ್ಸ್ ಇನ್ 1936 ಅಟ್ ದಿ ಏಜ್ ಆಫ್ 21. ಅಂದರೆ 21ನೇ ವಯಸ್ಸಿನಲ್ಲಿ, ಅಂದರೆ ಅವರು ಕೇವಲ 21 ಏನೋ ವರ್ಷ ವಯಸ್ಸಾಗಿದ್ದಾಗ ಸೊ ಈ ಒಂದು ಪೈಲಟ್ ಪರವಾನಗಿಯನ್ನು ಪಡೆದುಕೊಂಡಿರ್ತಕ್ಕಂಥ ಭಾರತ ದೇಶದ ಮೊದಲ ಮಹಿಳೆ ಆಗಿರ್ತಾರೆ. ಸೊ ಅವರ ಹೆಸರು ಸರಳ ತಕ್ರಾಲ್ ಆಗಿರುತ್ತೆ. ಸೊ ಇವರ ಹೆಸರಿನಲ್ಲಿ ಅವರಿಗೆ ಗೌರವವನ್ನು ಸೂಚಿಸುವ ಕಾರಣದಿಂದ ಸೊ ಈ ಒಂದು ಸ್ಟಾರ್ಟ್ಅಪ್ ಅನ್ನು ಸರಳ ಅಂತ ನಾಮಕರಣ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಈ ಒಂದು ಏರ್ ಟ್ಯಾಕ್ಸಿಯಿಂದ ನಮ್ಗಾಗ್ತಕ್ಕಂಥ ಅಡ್ವಾಂಟೇಜ್ ಏನು ಅಂದರೆ, ಸೊ ವಿಥೌಟ್ ಏರ್ ಟ್ಯಾಕ್ಸಿ ನಾವು ಬೈ ರೋಡ್ ಹೋದರೆ 152 ಮಿನಿಟ್ಸ್, ಅಂದರೆ ಆವ್ರೇಜ್ ಮ್ಯಾಕ್ಸಿಮಮ್ 152 ಮಿನಿಟ್ಸ್ ನಾವು ಟ್ರಾವೆಲ್ ಮಾಡಬೇಕಾಗಿರುತ್ತೆ. ಸೊ ಈ ಒಂದು ಏರ್ ಟ್ಯಾಕ್ಸಿ ಮುಖಾಂತರ ವಿತಿನ್ 19 ಮಿನಿಟ್ಸ್, ಅಂದರೆ 19 ನಿಮಿಷಗಳಲ್ಲಿ ಸೊ ಎಲೆಕ್ಟ್ರಾನಿಕ್ ಸಿಟಿಯಿಂದ ನಾವು ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ನ ತಲುಪಬೋದಾಗಿರುತ್ತೆ. ಸೊ ಎಷ್ಟು ಚಾರ್ಜ್ ಆಗುತ್ತೆ ಅಂದರೆ 1,700 ರುಪೀಸ್ನಲ್ಲಿ ಸೊ ಈ ಒಂದು ಜರ್ನಿಯನ್ನು ನಾವು ಮಾಡ್ಬೋದಾಗಿರುತ್ತೆ. ಸೊ ಅದಾದಮೇಲೆ ಇಲ್ಲಿ ಬಳಕೆ ಮಾಡ್ತಾ ಇರ್ತಕ್ಕಂಥ ಟೆಕ್ನಾಲಜಿ ಅಥವಾ ಯಾವ ತಂತ್ರಜ್ಞಾನದ ಮುಖಾಂತರ ಈ ಒಂದು ಟ್ಯಾಕ್ಸಿ ವರ್ಕ್ ಆಗುತ್ತೆ ಅಂತ ನಾವು ನೋಡೋದಾದರೆ ಎಲೆಕ್ಟ್ರಿಕ್ ವರ್ಟಿಕಲ್ ಟೇಕ್ ಆಫ್ ಆ್ಯಂಡ್ ಲ್ಯಾಂಡಿಂಗ್, ಇದನ್ನು ನಾವು ಇನ್ ಶಾರ್ಟ್ EVTOL ಅಂತ ಹೇಳ್ತೇವೆ. ಸೊ ಇದು ವರ್ಟಿಕಲ್ ಟೇಕ್ ಆಫ್ ಆಗುತ್ತೆ, ಅಂದರೆ ಈ ಥರ ಸ್ಲ್ಯಾಂಟಾಗಿ ಟೇಕ್ ಆಫ್ ಆಗ್ತಕ್ಕಂಥ ಅವಶ್ಯಕತೆ ಇಲ್ಲ. ಸೊ ಲಂಬವಾಗಿ ಟೇಕ್ ಆಫ್ ಆಗ್ತಕ್ಕಂಥ ಒಂದು ಟೆಕ್ನಾಲಜಿಯನ್ನು ಇದರಲ್ಲಿ ಡೆವಲಪ್ ಮಾಡಿರ್ತಾರೆ. ಸೊ ನಮ್ಗೆ ಗೊತ್ತು ಯೂಶಲಿ ಹೆಲಿಕಾಪ್ಟರ್ಸ್ ಆರ್ ನಾಟ್ ಸೇಫ್, ಬಟ್ ಇದು ಹೆಲಿಕಾಪ್ಟರ್ಸ್ಗಿಂತ 100 ಟೈಮ್ಸ್ ಸೇಫರ್ ಆಗಿರ್ತಕ್ಕಂಥ ಒಂದು ಸಿಸ್ಟಮ್ ಆಗಿರುತ್ತೆ. ಸೊ ಅದರಿಂದ ವಿಶ್ವಾಸಾರ್ಹವಾಗಿ ಟ್ರಾವೆಲ್ ಮಾಡ್ಬೋದಾಗಿರ್ತಕ್ಕಂಥ ಏರ್ ಟ್ಯಾಕ್ಸಿ ಆಗಿ ಸೊ ನಾವು ಇದನ್ನು ಕನ್ಸಿಡರ್ ಮಾಡ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಆರ್ಟಿಕಲ್ ನಂಬರ್ 4. 2022-24 ಆರ್ಥಿಕ ವರ್ಷದಲ್ಲಿ ಯಾವ ರಾಜ್ಯವು ಅತಿ ಹೆಚ್ಚು ನೇರ ತೆರಿಗೆ ಕೊಡುಗೆದಾರನಾಗಿದೆ? ಸೊ ವಿಚ್ ಸ್ಟೇಟ್ ಇಸ್ ದ ಲಾರ್ಜೆಸ್ಟ್ ಡೈರೆಕ್ಟ್ ಟ್ಯಾಕ್ಸ್ ಕಾಂಟ್ರಿಬ್ಯೂಟರ್ ಇನ್ ಫಿಸ್ಕಲ್ ಇಯರ್ 2023-24? ಸೊ ನಾನು ಮಾತಾಡ್ತಾ ಇರ್ತಕ್ಕಂಥದ್ದು ಡೈರೆಕ್ಟ್ ಟ್ಯಾಕ್ಸ್, ಅಂದರೆ ನೇರ ತೆರಿಗೆಯನ್ನು ಪೇ ಮಾಡ್ತಕ್ಕಂಥ ರಾಜ್ಯಗಳಲ್ಲಿ 2023-24, ಅಂದರೆ ಕಳೆದ ಆರ್ಥಿಕ ವರ್ಷದಲ್ಲಿ ಯಾವ ರಾಜ್ಯ ಅತಿ ಹೆಚ್ಚು ನೇರ ತೆರಿಗೆಯನ್ನು ಪೇ ಮಾಡಿದೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಮಹಾರಾಷ್ಟ್ರ. ಈ ಒಂದು ಹೈಯೆಸ್ಟ್ ಪೇಮೆಂಟ್ ಅನ್ನು ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಆರ್ಟಿಕಲ್ ಅನ್ನು ನಾನು ತೆಗೆದುಕೊಂಡಿರ್ತಕ್ಕಂಥ ಕಾರಣ ಏನಂದ್ರೆ, ಸೊ ನಮ್ಮ ಕರ್ನಾಟಕ ರಾಜ್ಯ ಸೊ ಸೆಕೆಂಡ್ ಲಾರ್ಜೆಸ್ಟ್ ಡೈರೆಕ್ಟ್ ಟ್ಯಾಕ್ಸ್ ಕಾಂಟ್ರಿಬ್ಯೂಟರ್ ಇನ್ ಫಿನಾನ್ಷಿಯಲ್ ಇಯರ್ 2024, ಅಂದರೆ 2024ನೇ ಆರ್ಥಿಕ ವರ್ಷದಲ್ಲಿ ಈ ಒಂದು ನೇರ ತೆರಿಗೆಯನ್ನು ಪಾವತಿ ಮಾಡಿರ್ತಕ್ಕಂಥ ರಾಜ್ಯಗಳ ಪಟ್ಟಿಯಲ್ಲಿ ಕರ್ನಾಟಕ ರಾಜ್ಯ 2ನೇ ಸ್ಥಾನವನ್ನು ಗಳಿಸಿಕೊಂಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಕೆಲವೊಂದು ಸ್ಟ್ಯಾಟಿಸ್ಟಿಕ್ಸ್ ಅನ್ನು ನಾವಿಲ್ಲಿ ಡಿಸ್ಕಸ್ ಮಾಡೋದಾದ್ರೆ, ಆಸ್ ವಿ ಆಲ್ ನೋ ಪ್ರಶ್ನೆಯಲ್ಲಿ ನೋಡಿದಾಗೆ, ಸೊ ಮಹಾರಾಷ್ಟ್ರ ಮೊದಲನೇ ಸ್ಥಾನದಲ್ಲಿರ್ತಕ್ಕಂಥದ್ದನ್ನು ನೋಡಬಹುದಾಗಿರುತ್ತೆ. ಸೆಕೆಂಡ್ ಪ್ಲೇಸ್ ಈಸ್ ಟೇಕನ್ ಬೈ ಕರ್ನಾಟಕ. ಸೊ 3ನೇ ಸ್ಥಾನದಲ್ಲಿ ನಾವು ದೆಹಲಿಯನ್ನು ನೋಡಬಹುದಾಗಿರುತ್ತೆ. ಬಟ್ ಪ್ರೀವಿಯಸ್ಲಿ ದೆಹಲಿ 2ನೇ ಸ್ಥಾನದಲ್ಲಿತ್ತು. ಕರ್ನಾಟಕ ದೆಹಲಿಯನ್ನು ಓವರ್ಟೇಕ್ ಮಾಡುವ ಮುಖಾಂತರ 2ನೇ ಸ್ಥಾನಕ್ಕೆ ಬಂದಿರತಕ್ಕಂಥದ್ದನ್ನು ನಾವು ನೋಡಬಹುದಾಗಿರುತ್ತೆ. ಸೊ 4th ಪೊಸಿಷನ್ ಈಸ್ ಟೇಕನ್ ಬೈ ತಮಿಳುನಾಡು. 5ನೇ ಸ್ಥಾನದಲ್ಲಿ ನಾವು ಗುಜರಾತ್ ಅನ್ನು ನೋಡಬಹುದಾಗಿರುತ್ತೆ. ಹಾಗಿದ್ರೆ ಡೈರೆಕ್ಟ್ ಟ್ಯಾಕ್ಸ್ನಲ್ಲಿ 2 ಟ್ಯಾಕ್ಸ್ಗಳನ್ನು ನಾವು ನೋಡಬಹುದಾಗಿರುತ್ತೆ. ಒಂದನ್ನು ಕಾರ್ಪೊರೇಟ್ ಟ್ಯಾಕ್ಸ್ ಅಂತ ಕರಿತೇವೆ, ಇನ್ನೊಂದನ್ನು ಪರ್ಸನಲ್ ಇನ್ಕಮ್ ಟ್ಯಾಕ್ಸ್ ಅಂತ ಹೇಳ್ತೇವೆ. ಸೊ ಕಾರ್ಪೊರೇಟ್ ಟ್ಯಾಕ್ಸ್ ಬಂದು ಈ ಗ್ರಾಫ್ ಆಗಿರುತ್ತೆ. ಸೊ ಈ ಗ್ರಾಫ್ ಕೂಡ ರೈಸ್ ಆಗಿದೆ, ಅಂದರೆ ಕಾರ್ಪೊರೇಟ್ ಟ್ಯಾಕ್ಸ್ ಕಲೆಕ್ಷನ್ ಕೂಡ ರೈಸ್ ಆಗಿರುತ್ತೆ. ಸೊ ಈವನ್ ವೈಯಕ್ತಿಕವಾಗಿ ನಾವು ಪೇ ಮಾಡ್ತಕ್ಕಂಥ ಒಂದು ಏನೋ ಇನ್ಕಮ್ ಟ್ಯಾಕ್ಸ್ ಅಥವಾ ಆದಾಯ ತೆರಿಗೆ ಏನಿರುತ್ತೆ, ಸೊ ಅದು ಕೂಡ ಗ್ರ್ಯಾಜುವಲಿ ರೈಸ್ ಆಗಿರ್ತಕ್ಕಂಥದ್ದನ್ನು ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಕಾರಣದಿಂದ, ಅಂದರೆ ನಾನು ಇಷ್ಟೊತ್ತು ಮಾತಾಡಿರ್ತಕ್ಕಂಥದ್ದು ಅಕ್ರಾಸ್ ಇಂಡಿಯಾ, ಕರ್ನಾಟಕದಲ್ಲ, ಅಕ್ರಾಸ್ ಇಂಡಿಯಾ ಈ ಒಂದು ಡೈರೆಕ್ಟ್ ಟ್ಯಾಕ್ಸ್ ಕಾಂಟ್ರಿಬ್ಯೂಷನ್ ಅಥವಾ ಅದು ಪೇ ಆಗ್ತಾ ಇರ್ತಕ್ಕಂಥ ವಾಲ್ಯೂಮ್ ಇನ್ಕ್ರೀಸ್ ಆಗ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಾವಿಲ್ಲಿ ತಿಳ್ಕೊಳ್ಳೋದಾದರೆ, ಸೊ ಈ ಒಂದು ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥವ್ರು, ಅಂದರೆ ಈ ವರದಿಯನ್ನು ಕೊಟ್ಟಿರ್ತಕ್ಕಂಥವ್ರು ಯಾರು ಅಂದರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ವತಿಯಿಂದ ಬಂದಿರತಕ್ಕಂಥ ಒಂದು ವರದಿಯಾಗಿರುತ್ತೆ. ಸೊ ಈ ವರದಿಯ ಪ್ರಕಾರ ಕರ್ನಾಟಕ ಸೆಕೆಂಡ್ ಲಾರ್ಜೆಸ್ಟ್ ಡೈರೆಕ್ಟ್ ಟ್ಯಾಕ್ಸ್ ಕಾಂಟ್ರಿಬ್ಯೂಟರ್ ಆಗಿರ್ತಕ್ಕಂಥದ್ದನ್ನು ಸೊ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಇದರ ಹೈಲೈಟ್ಸನ್ನು ನಾವು ನೋಡೋದಾದರೆ, ಸೊ ಕರ್ನಾಟಕ ಈ ಒಂದು ಡೈರೆಕ್ಟ್ ಟ್ಯಾಕ್ಸ್ ಪೇಮೆಂಟ್ನಲ್ಲಿ ಓವರ್ ಆಲ್ ಕಂಟ್ರಿಯನ್ನು
ತೆಗೆದುಕೊಂಡಾಗ ಎಷ್ಟು ಪರ್ಸೆಂಟೇಜ್ ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ ಅಂತ ನಾವು ನೋಡೋದಾದ್ರೆ 11.9% ಅಷ್ಟು ನೇರ ತೆರಿಗೆಯನ್ನ ನಮ್ಮ ಕರ್ನಾಟಕ ರಾಜ್ಯದಿಂದನೇ ನಾವು ಪೇ ಮಾಡ್ತಾ ಇರತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಮಹಾರಾಷ್ಟ್ರ ಇಸ್ ಇನ್ ದ ಫಸ್ಟ್ ಪೊಸಿಷನ್. ಸೊ ಮಹಾರಾಷ್ಟ್ರದಿಂದ 38.9% ಅಷ್ಟು ನೇರ ತೆರಿಗೆ ಪಾವತಿ ಆಗ್ತಾ ಇರತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಕರ್ನಾಟಕ ದೆಹಲಿಯನ್ನ ಸರ್ಪಾಸ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ದೆಹಲಿ ಈಸ್ ಸ್ಟ್ಯಾಂಡಿಂಗ್ ಅಟ್ 10.4% ಅಲ್ಲಿ ದೆಹಲಿ ಇರುತ್ತೆ, ಕರ್ನಾಟಕ 11 ಆಗಿರುವ ಕಾರಣದಿಂದ ಸೊ ದೆಹಲಿಯನ್ನ ಹಿಂದಕ್ಕೆ ಎರಡನೇ ಸ್ಥಾನವನ್ನ ಪಡೆದುಕೊಂಡಿರುತ್ತೆ. ಸೊ ಹಾಗಿದ್ರೆ ಟಾಪ್ ಕಾಂಟ್ರಿಬ್ಯೂಟರ್ಸ್ ಯಾರು ಅಂತ ನಾನು ಗ್ರಾಫ್ ನಲ್ಲಿ ಹೇಳಿದ್ದೇನೆ. ಸೊ ಈ 5 ರಾಜ್ಯಗಳನ್ನ ನಾವು ಕನ್ಸಾಲಿಡೇಟ್ ಮಾಡಿದಾಗ ಸೊ ಈ 5 ರಾಜ್ಯಗಳಿಂದ ಮಾತ್ರ 70% ಡೈರೆಕ್ಟ್ ಟ್ಯಾಕ್ಸ್ ಕಲೆಕ್ಟ್ ಆಗ್ತಾ ಇದೆ. ಉಳಿದೆಲ್ಲ ರಾಜ್ಯಗಳಿಂದ ಮಿಕ್ಕಿದ 30% ನೇರ ತೆರಿಗೆ ಕಲೆಕ್ಟ್ ಆಗ್ತಾ ಇರತಕ್ಕಂಥದ್ದನ್ನ ಸೊ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ವಾಟ್ ಈಸ್ ಡೈರೆಕ್ಟ್ ಟ್ಯಾಕ್ಸ್, ನೇರ ತೆರಿಗೆ ಅಂದ್ರೆ ಏನು? ಸೊ ಈ ಒಂದು ಬೇಸಿಕ್ ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ ಇಟ್ ಈಸ್ ಇಂಪೋಸ್ ಡೈರೆಕ್ಟ್ಲಿ ಆನ್ ಆನ್ ಇಂಡಿವಿಜುವಲ್ಸ್ ಆರ್ ಆರ್ಗನೈಸೇಷನ್ಸ್ ಇನ್ಕಮ್ ವೆಲ್ತ್ ಆರ್ ಪ್ರಾಪರ್ಟಿ. ಅಂದ್ರೆ ಅವರು ಗಳಿಸ್ತಕ್ಕಂಥ ಆದಾಯ ಆಗಿರ್ಬೋದು, ಅವ್ರು ಗಳಿಸ್ತಕ್ಕಂಥ ಸಂಪತ್ತಾಗಿರ್ಬೋದು, ಅಥವಾ ಅವ್ರು ಗಳಿಸ್ತಕ್ಕಂಥ ಒಂದು ಪ್ರಾಪರ್ಟಿ ಅಥವಾ ಸ್ವತ್ ಏನಿರುತ್ತೆ ಸೊ ಅದರ ಮೇಲೆ ವಿಧಿಸ್ತಕ್ಕಂಥ ಒಂದು ತೆರಿಗೆಯನ್ನು ನಾವೇನಂತ ಕರಿತೀವಿ ಅಂದ್ರೆ ಡೈರೆಕ್ಟ್ ಟ್ಯಾಕ್ಸ್ ಅಂತ ಹೇಳ್ತೇವೆ. ಫಾರ್ ಎಕ್ಸಾಂಪಲ್ ಇಂಡೈರೆಕ್ಟ್ ಟ್ಯಾಕ್ಸ್ಗೆ ಬೆಸ್ಟ್ ಎಕ್ಸಾಂಪಲ್ ಏನು ಅಂದ್ರೆ GST. GST ನಾವು ನೇರವಾಗಿ ಪೇ ಮಾಡೋದಿಲ್ಲ, ಒಂದು ಪ್ರಾಡಕ್ಟ್ ಅನ್ನ ಖರೀದಿ ಮಾಡಿದಾಗ ಆ ಪ್ರಾಡಕ್ಟ್ ನ ವ್ಯಾಲ್ಯೂ ಮೇಲೆ ಒಂದು ಪರ್ಸೆಂಟೇಜ್ ಆಧಾರದ ಮೇಲೆ ನಾವು ಟ್ಯಾಕ್ಸ್ ಅನ್ನ ಪೇ ಮಾಡ್ತೇವೆ. ಸೊ ಅದನ್ನ ನಾವು ಇಂಡೈರೆಕ್ಟ್ ಅಥವಾ ಪರೋಕ್ಷ ತೆರಿಗೆ ಅಂತ ಹೇಳ್ತಕ್ಕಂಥದ್ದು. ಬಟ್ ಇಲ್ಲಿ ಇನ್ಕಮ್ ಟ್ಯಾಕ್ಸ್ ರೂಪದಲ್ಲಿಯೇ ನೇರವಾಗಿ ನಾವು ತೆರಿಗೆ ಪಾವತಿ ಮಾಡುವುದರಿಂದ ಸೊ ಇದನ್ನ ನಾವು ಏನಂತ ಕರಿತೀವಿ ಅಂದ್ರೆ ಡೈರೆಕ್ಟ್ ಟ್ಯಾಕ್ಸ್ ಅಂತ ಹೇಳ್ತೇವೆ. ಸೊ ಈ ಡೈರೆಕ್ಟ್ ಟ್ಯಾಕ್ಸ್ ಅಲ್ಲಿ ಇರ್ತಕ್ಕಂಥ ಟೈಪ್ಸ್ ಅನ್ನ ನಾವು ನೋಡೋದಾದ್ರೆ ಮೊದಲನೇದನ್ನ ನಾವು ಇನ್ಕಮ್ ಟ್ಯಾಕ್ಸ್ ಅಥವಾ ಆದಾಯ ತೆರಿಗೆ ಅಂತ ಹೇಳ್ತೇವೆ. ಸೊ ಲೆವೆಡ್ ಆನ್ ಇನ್ಕಮ್ ಅರ್ನ್ಡ್ ಬೈ ದಿ ಇಂಡಿವಿಜುವಲ್ಸ್ ಅಂಡ್ ಕಾರ್ಪೊರೇಟ್ಸ್, ಅಂದ್ರೆ ವೈಯಕ್ತಿಕವಾಗಿರ್ಬೋದು ಅಥವಾ ನಿಗಮಗಳಾಗಿರ್ಬೋದು ಅಥವಾ ಕಾರ್ಪೊರೇಟ್ಸ್ ಬಿಗ್ ಕಂಪನೀಸ್ ಗಳಾಗಿರ್ಬೋದು, ಸೊ ಅವರು ಗಳಿಸಿರ್ತಕ್ಕಂಥ ಆದಾಯದ ಮೇಲೆ ವಿಧಿಸ್ತಕ್ಕಂಥ ಒಂದು ಟ್ಯಾಕ್ಸ್ ಅನ್ನ ನಾವೇನಂತ ಹೇಳ್ಬೋದಾಗಿರುತ್ತೆ ಅಂದ್ರೆ ನೇರ ತೆರಿಗೆ ಅಂತ ಹೇಳ್ಬೋದಾಗಿರುತ್ತೆ. ಸೊ ಇಟ್ ಇನ್ಕ್ಲೂಡ್ಸ್ ಟ್ಯಾಕ್ಸಸ್ ಆನ್ ಸ್ಯಾಲರೀಸ್, ಬಿಸ್ನೆಸ್ ಪ್ರಾಫಿಟ್ಸ್ ಅಂಡ್ ರೆಂಟಲ್ ಇನ್ಕಮ್ಸ್, ಅಂದ್ರೆ ಸಂಬಳ, ಅದಾದ್ಮೇಲೆ ವ್ಯಾಪಾರ ಲಾಭ ಮತ್ತೆ ಬಾಡಿಗೆ ಆದಾಯ ಏನಿರುತ್ತೆ ಸೊ ಇತ್ಯಾದಿಗಳ ಮೇಲೆ ಬರ್ತಕ್ಕಂಥ ಒಂದು ತೆರಿಗೆಯನ್ನ ನಾವೇನಂತ ಕರಿತೀವಿ ಅಂದ್ರೆ ಸೊ ನೇರ ತೆರಿಗೆ ಅಂತ ಕರೀತಕ್ಕಂಥದ್ದು. ಸೊ ಇದರಲ್ಲಿ ಎರಡನೇ ಟೈಪ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಕಾರ್ಪೊರೇಟ್ ಟ್ಯಾಕ್ಸ್ ಅಂತ ಹೇಳ್ತೇವೆ. ಸೊ ಇದು ಪ್ರಾಫಿಟ್ಸ್ ಆಫ್ ದಿ ಕಾರ್ಪೊರೇಷನ್ಸ್, ಅಂದ್ರೆ ದೊಡ್ಡ ದೊಡ್ಡ ಕಾರ್ಪೊರೇಷನ್ಸ್ ಏನಿರ್ತವೆ ಸೊ ಅವುಗಳ ಮೇಲೆ ಬರ್ತಕ್ಕಂಥ ಒಂದು ಇನ್ಕಮ್ ನ ಮೇಲೆ ಆಗ್ತಕ್ಕಂಥ ಒಂದು ಟ್ಯಾಕ್ಸ್ ಆಗಿರುತ್ತೆ. ಸೊ ಅದನ್ನ ನಾವು ಕಾರ್ಪೊರೇಟ್ ತೆರಿಗೆ ಅಂತ ಹೇಳ್ತೇವೆ. ಸೊ ಇನ್ನೊಂದನ್ನ ನಾವು ಕ್ಯಾಪಿಟಲ್ ಗೇನ್ ಅಥವಾ ಬಂಡವಾಳ ಗಳಿಕೆ ಅಂತ ಹೇಳ್ತೇವೆ. ಕ್ಯಾಪಿಟಲ್ ಏನೋ ಗೇನ್ ಅಂದ್ರೆ ಸೇಲ್ ಆಫ್ ಅಸೆಟ್ಸ್ ಲೈಕ್ ಸ್ಟಾಕ್ಸ್, ಅಂದ್ರೆ ನಾವು ಸ್ಟಾಕ್ಗಳನ್ನ ಮಾರಾಟ ಮಾಡಿದಾಗ, ಬಾಂಡ್ಗಳನ್ನ ಮಾರಾಟ ಮಾಡಿದಾಗ, ಮತ್ತೆ ರಿಯಲ್ ಎಸ್ಟೇಟ್ ಅಂದ್ರೆ ನಾವು ಗಳಿಸಿರ್ತಕ್ಕಂಥ ಒಂದು ಪ್ರಾಪರ್ಟಿಯನ್ನ ಮಾರಾಟ ಮಾಡಿದಾಗ ಆ ಡಿಫ್ರೆನ್ಸ್ ಇನ್ ಅಮೌಂಟ್ ಏನಿರುತ್ತೆ ಸೊ ಅದರ ಮೇಲೆ ನಾವು ನೇರ ತೆರಿಗೆಯನ್ನ ಪೇ ಮಾಡಬೇಕಾಗಿರುತ್ತೆ. ಸೊ ಈ ಮೂರು ವಿಧಗಳನ್ನ ಮೇಜರ್ ಆಗಿ ನಾವು ಈ ಒಂದು ನೇರ ತೆರಿಗೆಯಲ್ಲಿ ನೋಡ್ತಕ್ಕಂಥದ್ದು. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 5. ಸೊ ಬೆಂಗಳೂರಿನಲ್ಲಿ ಉಪನಗರ ರೈಲ್ವೆ ಕಾರಿಡಾರ್ಗಳ ಒಟ್ಟು ಉದ್ದ ಎಷ್ಟು? ಸೊ ವಾಟ್ ಈಸ್ ದ ಟೋಟಲ್ ಲೆಂತ್ ಆಫ್ ದಿ ಸಬ್ ಅರ್ಬನ್ ರೈಲ್ವೆ ಕಾರಿಡಾರ್ಸ್ ಪ್ಲಾನ್ಡ್ ಇನ್ ಬೆಂಗಳೂರು? ಸೊ ನಮ್ಮ ಬೆಂಗಳೂರಿನಲ್ಲಿ ಈ ಸಬ್ ಅರ್ಬನ್ ರೈಲ್ವೆ ಅಂತ ಮಾಡ್ತಾ ಇದ್ದಾರೆ, ಸೊ ಇದರ ಟೋಟಲ್ ಲೆಂತ್ ಎಷ್ಟಿರುತ್ತೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ 149 kilometers ಅಥವಾ 149 kilometers ವ್ಯಾಪ್ತಿಯನ್ನು ಇದು ಹೊಂದಿರುತ್ತೆ. ಸೊ ಇದರ ಬಗ್ಗೆ ನಾನು ಪ್ರಶ್ನೆಯನ್ನು ಕೊಡಲಿಕ್ಕೆ ಕಾರಣ ಏನು ಅಂದರೆ EIB, ಸೊ ಯುರೋಪಿಯನ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ ಏನಿರುತ್ತೆ, ಸೊ ಇವರು 300 million euros ಅನ್ನು ಲೋನ್ ಆಗಿ ಈ ಒಂದು ಪ್ರಾಜೆಕ್ಟ್ಗೆ ಕೊಡ್ತಾ ಇದ್ದಾರೆ. ಸೊ ಈ ಒಂದು ಲೋನ್ ಯಾರು ಕೊಡ್ತಾ ಇದ್ದಾರೆ ಅನ್ನೋದು ನಮ್ಮ ಪರೀಕ್ಷೆಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪಾಯಿಂಟ್ ಆಗಿರುತ್ತೆ. ಸೊ ಯಾರು ಲೋನ್ ಕೊಡ್ತಾ ಇದ್ದಾರೆ ಅಂದರೆ ಯುರೋಪಿಯನ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ ಅಂತ ಹೇಳ್ತೇವೆ. ದಿಸ್ ಇಸ್ ನಾಟ್ ಅ ಗ್ರ್ಯಾಂಟ್, ಇದು ಅನುದಾನ ಆಗಿರೋದಿಲ್ಲ, ಇದು ಸಾಲ ಆಗಿರುತ್ತೆ. ಸೊ ಈ ಸಾಲವನ್ನು ಕೊಡ್ತಾ ಇರ್ತಕ್ಕಂಥವ್ರು ಯುರೋಪಿಯನ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ನ ವತಿಯಿಂದ ಕೊಡ್ತಾ ಇದ್ದಾರೆ. ಸೊ ಎಷ್ಟು ಸಾಲವನ್ನು ಕೊಡ್ತಾ ಇದ್ದಾರೆ ಅಂದರೆ 300 million euros ಅಷ್ಟು ಸಾಲವನ್ನು ಏನೋ ಸಬ್ ಅರ್ಬನ್ ರೈಲ್ವೆ ನೆಟ್ವರ್ಕ್ ಏನಿರುತ್ತೆ ಸೊ ಇದು ಬೆಂಗಳೂರಿನಲ್ಲಿ ಸ್ಥಾಪನೆ ಮಾಡಲಿಕ್ಕೆ ಕೊಡ್ತಾ ಇರ್ತಕ್ಕಂಥ ಒಂದು ಏನೋ ಹಣವಾಗಿ ಅಥವಾ ಸಾಲವಾಗಿ ನಾವು ಇದನ್ನು ನೋಡ್ಬೋದಾಗಿರುತ್ತೆ. ಸೊ ಇದು ಈ ಪ್ರಾಜೆಕ್ಟ್ ಏನಿದೆ, ಇದರ ಗುರಿ ಅಥವಾ ಏಮ್ ಏನು ಅಂತ ನಾವು ನೋಡೋದಾದ್ರೆ ಇಟ್ ಕವರ್ಸ್ 4 ಡೆಡಿಕೇಟೆಡ್ ರೈಲ್ವೆ ಕಾರಿಡಾರ್ಸ್, ಅಂದರೆ 4 ರೈಲ್ವೆ ಕಾರಿಡಾರ್ಸ್ ಅನ್ನು ಕನೆಕ್ಟ್ ಮಾಡ್ತಕ್ಕಂಥ ಅಥವಾ ಡೆವಲಪ್ ಮಾಡ್ತಕ್ಕಂಥ ಒಂದು ಪ್ರಾಜೆಕ್ಟ್ ಆಗಿರುತ್ತೆ. ಸೊ ಇದರ ಟೋಟಲ್ ಲೆಂತ್ ಬಂದು 149 kilometers ಆಗಿರುತ್ತೆ. ಸೊ ಇದರಲ್ಲಿ 58 stations ಅಂದರೆ 58 ನಿಲ್ದಾಣಗಳನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಅದಾದಮೇಲೆ ಈ ರೈಲ್ಗಳಿಗೆ ಸಂಬಂಧಪಟ್ಟಂತೆ 2 depots ನಾವು ಈ ಒಂದು ಪ್ರಾಜೆಕ್ಟ್ನ ಅಡಿಯಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಇದರಿಂದ ಆಗ್ತಕ್ಕಂಥ ಇಂಪ್ಯಾಕ್ಟ್ ಅಂದರೆ ಅಫ್ಕೋರ್ಸ್ ರೈಲ್
ಬೆಳಕುಗಳಿಂದ ಈ ಒಂದು ಪರಿಸರದ ಮೇಲೆ ಸಾಕಷ್ಟು ಒಂದು ಅಡ್ವಾಂಟೇಜ್ ಅನ್ನು ನಾವು ನೋಡಬಹುದಾಗಿರುತ್ತೆ. ಸೊ ಇಟ್ ಈಸ್ ಎಕ್ಸ್ಪೆಕ್ಟೆಡ್ ಟು ರೆಡ್ಯೂಸ್ ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ ಬೈ 43% ಅಂದರೆ 43% ಆಮ್ಲಜನಕದ ಒಂದು ಹೊರಸೂಸುವಿಕೆಯನ್ನು ಕಡಿಮೆ ಮಾಡಬಹುದಾಗಿರುತ್ತೆ. ಯಾಕಂದರೆ ಸಬ್ ಅರ್ಬನ್ ರೈಲ್ ಏನಾದರೂ ಡೆವಲಪ್ ಮಾಡಿದ್ರೆ ಸೊ ಪ್ರೈವೇಟ್ ವೆಹಿಕಲ್ಸ್ ಯೂಸ್ ಮಾಡೋರು ಆ ಒಂದು ರೈಲ್ವೆ ಟ್ರಾನ್ಸ್ಪೋರ್ಟ್ ಅನ್ನು ಹೆಚ್ಚಾಗಿ ಬಳಕೆ ಮಾಡ್ತಕ್ಕಂಥದ್ದನ್ನು ನಾವು ನೋಡಬಹುದಾಗಿರುತ್ತೆ. ಸೊ ಇಟ್ ಈಸ್ ಎಸ್ಟಿಮೇಟೆಡ್ ಟು ಯುನೋ ಇಟ್ ಈಸ್ ಯುನೋ ಎಸ್ಟಿಮೇಟೆಡ್ ಟು ಹ್ಯಾಂಡಲ್ ಅರೌಂಡ್ 4 lakh ಟ್ರಿಪ್ಸ್ ಪರ್ ಡೇ ಅಂದರೆ ಒಂದು ದಿನಕ್ಕೆ 4 lakh ಟ್ರಿಪ್ಗಳನ್ನು ಮಾಡ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ ಇನ್ ದಿ ಫಸ್ಟ್ ಇಯರ್ ಅಂದರೆ ಪ್ರಥಮ ವರ್ಷದಲ್ಲಿ. ಅದಾದಮೇಲೆ ಏನಾಗುತ್ತೆ ಅಂದರೆ 1.4 million ಟ್ರಿಪ್ಸ್ ಪರ್ ಡೇ ಬೈ 2040 ಅಂದರೆ 2040 ವೇಳೆಗೆ ಒಂದು ದಿನಕ್ಕೆ 1.4 million ಟ್ರಿಪ್ಗಳನ್ನು ಹೆಚ್ಚು ಮಾಡ್ತಕ್ಕಂಥ ಒಂದು ಸಾಧ್ಯತೆಯನ್ನು ನಾವು ಇದರಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಸಬ್ ಅರ್ಬನ್ ಏನಿರುತ್ತೆ ಇದು ಎಕ್ಸಿಸ್ಟಿಂಗ್ ಮೆಟ್ರೋ ಏನಿರುತ್ತೆ ಅದ್ರ ಜೊತೆ ಇಂಟಿಗ್ರೇಟ್ ಅಥವಾ ಅದ್ರ ಜೊತೆ ಸಂಯೋಜನೆ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸಂಯೋಜನೆ ಅಂದರೆ ಆ ಸ್ಟೇಷನ್ಸ್ ಏನಿರ್ತವೆ ಸೊ ಅದು ಮೆಟ್ರೋಗೆ ತುಂಬ ಹತ್ತಿರವಾಗಿ ಅಥವಾ ಅದಕ್ಕೆ ಕನೆಕ್ಟಿವಿಟಿಯನ್ನು ಎಸ್ಟಾಬ್ಲಿಷ್ ಮಾಡುವ ರೀತಿಯಲ್ಲಿ ಸೊ ಈ ಒಂದು ಸಬ್ ಅರ್ಬನ್ ಏನೋ ಪ್ರಾಜೆಕ್ಟನ್ನು ಡೆವಲಪ್ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಯುರೋಪಿಯನ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ ಸೊ ಇದು ಲೆಂಡಿಂಗ್ ಆರ್ಮ್ ಆಫ್ ದಿ ಯುರೋಪಿಯನ್ ಯೂನಿಯನ್ ಅಂದರೆ ಯುರೋಪಿಯನ್ ಒಕ್ಕೂಟ ಏನಿರುತ್ತೆ ಸೊ ಆ ಒಂದು ಒಕ್ಕೂಟದ ಸಾಲ ನೀಡುವ ಒಂದು ಸಂಸ್ಥೆಯಾಗಿ ನಾವು ಇದನ್ನು ಕನ್ಸಿಡರ್ ಮಾಡ್ಬೋದಾಗಿರುತ್ತೆ. ಸೊ ದಿಸ್ ಇಸ್ ದ ವರ್ಲ್ಡ್ಸ್ ಲಾರ್ಜೆಸ್ಟ್ ಮಲ್ಟಿಲ್ಯಾಟ್ರಲ್ ಲೆಂಡರ್ಸ್ ಆಗಿರುತ್ತೆ ಅಂದರೆ ವಿಶ್ವದ ಅತಿ ದೊಡ್ಡ ಬಹುಪಕ್ಷೀಯ ಸಾಲದಾತವಾಗಿ ಸೊ ನಾವು ಈ ಒಂದು ಯುರೋಪಿಯನ್ ಇನ್ವೆಸ್ಟ್ಮೆಂಟ್ ಬ್ಯಾಂಕನ್ನು ಕನ್ಸಿಡರ್ ಮಾಡ್ಬೋದಾಗಿರುತ್ತೆ. ಸೊ ಇದನ್ನು ಸ್ಥಾಪನೆ ಮಾಡಿದ ಯಾವ ವರ್ಷ ಅಂದರೆ 1958 ಅಥವಾ 1958 ಸ್ಥಾಪನೆ ಮಾಡ್ತಾರೆ. ಸೊ ಇದರ ಹೆಡ್ ಕ್ವಾರ್ಟರ್ಸನ್ನು ನಾವು ಲಕ್ಸಂಬರ್ಗ್ನಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಇದರ ಓನರ್ಶಿಪ್ ಅಥವಾ ಮಾಲೀಕತ್ವ ಯಾರು ಹೊಂದಿರ್ತಾರೆ ಅಂದರೆ ಜಾಯಿಂಟ್ಲಿ ಓನ್ಡ್ ಬೈ ಯುರೋಪಿಯನ್ ಯೂನಿಯನ್ ಮೆಂಬರ್ ಸ್ಟೇಟ್ಸ್ ಅಂದರೆ ಯುರೋಪಿಯನ್ ಕೂಟದಲ್ಲಿರ್ತಕ್ಕಂಥ ಸದಸ್ಯ ರಾಷ್ಟ್ರಗಳೇನಿರ್ತವೆ ಆ ಸದಸ್ಯ ರಾಷ್ಟ್ರಗಳು ಜಂಟಿಯಾಗಿ ಇದರ ಮಾಲೀಕತ್ವವನ್ನು ಹೊಂದಿರತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದರ ಪ್ರಸ್ತುತವಾಗಿರ್ತಕ್ಕಂಥ ಪ್ರೆಸಿಡೆಂಟನ್ನು ನಾವು ನಾಡಿಯಾ ಕ್ವಾಲಿನೋ ಅಂತ ಹೇಳ್ತೇವೆ. ಸೊ ಇದರ ವೈಸ್ ಪ್ರೆಸಿಡೆಂಟ್ ಆಗಿ ನಾವು ಆಂಬ್ರೋಸ್ ಫೆಯೋಲೇನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದರ ಮಿಷನ್ ಅಥವಾ ಇದರ ಗುರಿ ಏನು ಅಂದರೆ ಲಾಂಗ್ ಟರ್ಮ್ ಫಿನಾನ್ಸ್ ಅವೈಲೇಬಲ್ ಫಾರ್ ಸೌಂಡ್ ಇನ್ವೆಸ್ಟ್ಮೆಂಟ್ ದಟ್ ಕಾಂಟ್ರಿಬ್ಯೂಟ್ ಟು ಯುರೋಪಿಯನ್ ಯೂನಿಯನ್ ಪಾಲಿಸಿ ಗೋಲ್ ಅಂದರೆ ಯುರೋಪಿಯನ್ ಯೂನಿಯನ್ಗೆ ಸಂಬಂಧಪಟ್ಟಂತೆ ಒಂದು ಪಾಲಿಸಿ ಅಥವಾ ನೀತಿಯ ಒಂದು ಗುರಿ ಇರುತ್ತೆ. ಆ ಒಂದು ಗುರಿಗೆ ಸಂಬಂಧಪಟ್ಟಂತೆ ದೀರ್ಘಾವಧಿಯ ಒಂದು ಹಣಕಾಸು ಲಭ್ಯವಾಗುವಂತೆ ಮಾಡ್ತಕ್ಕಂಥದ್ದು ಸೊ ಈ ಒಂದು ಅಸೋಸಿಯೇಷನ್ ಅಥವಾ ಈ ಒಂದು ಯೂನಿಟ್ನ ಮಿಷನ್ ಆಗಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇದರ ಫೋಕಸ್ಡ್ ಏರಿಯಾಸ್ ಅಂದರೆ ಈ ಒಂದು ಸಾಲವನ್ನು ಯಾವ ಒಂದು ಕ್ಷೇತ್ರಗಳಲ್ಲಿ ಇವರು ಹೆಚ್ಚಾಗಿ ಕೊಡ್ತಾರೆ ಅಂತ ನಾವು ನೋಡೋದಾದರೆ ಫೋಕಸ್ಡ್ ಆನ್ ಕ್ಲೈಮೇಟ್ ಆಕ್ಷನ್ ಅಂದರೆ ಹವಾಮಾನ ಒಂದು ಕ್ರಿಯೆಗಳಿಗೆ. ಫಾರ್ ಎಕ್ಸಾಂಪಲ್ ಸಬ್ ಅರ್ಬನ್ ರೈಲ್ವೆ ಅಂತಕ್ಕಂಥದ್ದು ನಮ್ಮ ಅಟ್ಮಾಸ್ಫಿಯರ್ಗೂ ಕೂಡ ಒಂದು ಇಂಪ್ಯಾಕ್ಟನ್ನು ಮಾಡುತ್ತೆ ಅಥವಾ ಒಳ್ಳೆಯದನ್ನು ಮಾಡುತ್ತೆ. ಸೊ ಅದನ್ನು ನಾವು ಕ್ಲೈಮೇಟ್ ಆಕ್ಷನ್ ಕ್ಯಾಟಗರಿಯಲ್ಲಿ ಹೇಳ್ಬೋದಾಗಿರುತ್ತೆ. ಸೊ ಅದಾದಮೇಲೆ ಇನ್ನೋವೇಷನ್ ಅಂದರೆ ನಾವೀನ್ಯತೆಯನ್ನು ಹೆಚ್ಚು ಮಾಡ್ತಕ್ಕಂಥದ್ದು, ಸ್ಕಿಲ್ ಅಥವಾ ಕೌಶಲ್ಯಗಳನ್ನು ಹೆಚ್ಚು ಮಾಡ್ತಕ್ಕಂಥದ್ದು. ಸೊ ಅದಾದಮೇಲೆ ಸ್ಮಾಲ್ ಮತ್ತು ಮೀಡಿಯಂ ಸೈಜ್ ಎಂಟರ್ಪ್ರೈಸಸ್ ಏನಿರ್ತವೆ ಸೊ ಇವರಿಗೆ ಸಪೋರ್ಟ್ ಮಾಡ್ತಕ್ಕಂಥ ಕಾರಣದಿಂದ ಸೊ ಈ ಒಂದು ಬ್ಯಾಂಕನ್ನು ಎಸ್ಟಾಬ್ಲಿಷ್ ಮಾಡಲಾಗಿರುತ್ತೆ. ಸೊ ಅದಾದಮೇಲೆ ಗ್ಲೋಬಲ್ ರೀಚ್ ಅಂದರೆ ಜಾಗತಿಕವಾಗಿ ಇರ್ತಕ್ಕಂಥ ಇವರ ಒಂದು ವ್ಯಾಪ್ತಿಯನ್ನು ನಾವು ನೋಡೋದಾದರೆ ಮೋಸ್ಟ್ ಆಫ್ ಇಟ್ಸ್ ಪ್ರಾಜೆಕ್ಟ್ಸ್ ಆರ್ ವಿತ್ ಇನ್ ದಿ ಯುರೋಪಿಯನ್ ಯೂನಿಯನ್ ಅಂದರೆ ಇವರು ಫಂಡ್ ಮಾಡ್ತಾ ಇರ್ತಕ್ಕಂಥ ಯೋಜನೆಗಳೇನಿರ್ತವೆ. ಸೊ ಬಹುತೇಕ ಯೋಜನೆಗಳು ಯುರೋಪಿಯನ್ ಒಕ್ಕೂಟದ ಒಳಗಡೆ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಅದರ ಜೊತೆಗೆ ಡೆವಲಪಿಂಗ್ ಕಂಟ್ರೀಸ್ಗಳನ್ನು ಕೂಡ ಅವರು ಸಪೋರ್ಟ್ ಮಾಡ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ ನಮ್ಮ ದೇಶ ಅಭಿವೃದ್ಧಿ ಹೊಂದುತ್ತಾ ಇರ್ತಕ್ಕಂಥ ರಾಷ್ಟ್ರವಾಗಿರೋದ್ರಿಂದ ಸೊ ನಮಗೂ ಕೂಡ ಸಾಲವನ್ನು ನೀಡ್ತಾ ಇರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 6. ಡಾಕ್ಟರ್ ಬಿಬಾಬ್ ಕುಮಾರ್ ಇನ್ನೋ ತಾಲೂಕ್ದಾರ್ ಅವರು ಯಾವ ಪ್ರತಿಷ್ಠಿತ ಪ್ರಶಸ್ತಿಯನ್ನು ಪಡೆದರು? ಸೊ ವಾಟ್ ಪ್ರೆಸ್ಟೀಜಿಯಸ್ ಅವಾರ್ಡ್ ಡಿಡ್ ಡಾಕ್ಟರ್ ಬಿಬಾಬ್ ಕುಮಾರ್ ತಲಕ್ದಾರ್ ರಿಸೀವ್? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸೊ ಯುನೋ ಸಂರಕ್ಷಣಾ ನಾಯಕತ್ವಕ್ಕಾಗಿ ಹ್ಯಾರಿ ಮೆಸೆಲ್ ಪ್ರಶಸ್ತಿ ಅಂತ ಹೇಳ್ತೇವೆ, ಹ್ಯಾರಿ ಮೆಸೆಲ್ ಅವಾರ್ಡ್ ಫಾರ್ ಕನ್ಸರ್ವೇಷನ್ ಲೀಡರ್ಶಿಪ್. ಸೊ ಯಾರು ಇವರು, ಏನಕ್ಕೆ ಇವರಿಗೆ ಈ ಒಂದು ಅವಾರ್ಡನ್ನು ಕೊಟ್ಟಿದ್ದಾರೆ, ಸೊ ಎಲ್ಲವನ್ನು ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಅಪ್ಡೇಟ್ ಏನು ಅಂದರೆ IUCN ಅಂದರೆ ಈ ಒಂದು ಅವಾರ್ಡನ್ನು ಕೊಡ್ತಕ್ಕಂಥವರು ಇಂಟರ್ನ್ಯಾಷನಲ್ ಯೂನಿಯನ್ ಆಫ್ ಕನ್ಸರ್ವೇಷನ್ ಆಫ್ ನೇಚರ್ ವತಿಯಿಂದ ಕೊಡ್ತಕ್ಕಂಥ ಅವಾರ್ಡ್ ಆಗಿರುತ್ತೆ. ಸೊ ಇವರು ಅಸ್ಸಾಂನ ವಿಜ್ಞಾನಿ ಅಂದರೆ ಈ ಅವಾರ್ಡನ್ನು ಪಡೆದಿರ್ತಕ್ಕಂಥವರು ಅಸ್ಸಾಂನ ಒಬ್ಬ ಸೈಂಟಿಸ್ಟ್ ಆಗಿರ್ತಾರೆ. ಸೊ ಇವರಿಗೆ ಕೊಟ್ಟಿರ್ತಕ್ಕಂಥ ಅವಾರ್ಡನ್ನು ನಾವು ಹ್ಯಾರಿ ಮೆಸೆಲ್ ಪ್ರಶಸ್ತಿ ಅಂತ ಹೇಳ್ತೇವೆ. ಸೊ ಹ್ಯಾರಿ ಮೆಸೆಲ್ ಪ್ರಶಸ್ತಿಯನ್ನು ನಮ್ಮ ಭಾರತ ದೇಶದ ಅಸ್ಸಾಂನ ಒಬ್ಬ ವಿಜ್ಞಾನಿಗೆ ಕೊಟ್ಟಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಅವರ ಹೆಸರು ಡಾಕ್ಟರ್ ಬಿಬಾ ಕುಮಾರ್ ತಾಲೂಕ್ದಾರ್ ಅಂತ ಹೇಳ್ತೇವೆ. ಸೊ ಇವರು ಕನ್ಸರ್ವೇಷನ್ ಸೈಂಟಿಸ್ಟ್ ಆಗಿರ್ತಾರೆ, ಅಂದರೆ ಸಂರಕ್ಷಣೆ ಮಾಡ್ತಕ್ಕಂಥ ಒಬ್ಬ ವಿಜ್ಞಾನಿ ಆಗಿರ್ತಾರೆ. ಸೊ ಇವರು ಅಸ್ಸಾಂಗೆ ಸಂಬಂಧಪಟ್ಟಿರ್ತಕ್ಕಂಥ ಒಬ್ಬ ವ್ಯಕ್ತಿ ಆಗಿರ್ತಾರೆ. ಸೊ ಇವರಿಗೆ ಕೊಟ್ಟಿರ್ತಕ್ಕಂಥ ಅವಾರ್ಡನ್ನು ನಾವು ಹ್ಯಾರಿ ಮೆಸೆಲ್ ಅವಾರ್ಡ್ ಅಂತ ಕರೀತೇವೆ. ಸೊ ಏನಕ್ಕೆ ಇವ ಅವಾರ್ಡ್
ವರ್ಡ್ ಅನ್ನ ಕೊಟ್ಟಿರ್ತಾರೆ ಅಂದ್ರೆ ಕನ್ಸರ್ವೇಷನ್ ಲೀಡರ್ಶಿಪ್ ಅಂದ್ರೆ ಈ ಒಂದು ಪ್ರಾಣಿಗಳನ್ನ ಅಥವಾ ಪ್ರಭೇದಗಳನ್ನ ಸಂರಕ್ಷಣೆ ಮಾಡಲಿಕ್ಕೆ ನಾಯಕತ್ವವನ್ನ ವಹಿಸ್ತಕ್ಕಂಥವ್ರಿಗೆ ಕೊಡ್ತಕ್ಕಂತ ಒಂದು ಅವಾರ್ಡ್ ಆಗಿರುತ್ತೆ. ಸೊ ಈ ಅವಾರ್ಡ್ ಅನ್ನ ಕೊಡ್ತಕ್ಕಂಥವ್ರು ಸ್ಪೀಷೀಸ್ ಸರ್ವೈವಲ್ ಕಮಿಷನ್ ಅಂತ ಹೇಳ್ತೇವೆ. ಅಂದ್ರೆ ಪ್ರಭೇದಗಳನ್ನ ಸಂರಕ್ಷಣೆ ಮಾಡ್ತಕ್ಕಂಥ ಒಂದು ಆಯೋಗ ಇರುತ್ತೆ. ಆ ಒಂದು ಆಯೋಗ ಯಾವ್ದರ ಅಡಿಯಲ್ಲಿ ಇರುತ್ತೆ ಅಂದ್ರೆ IUCN ನ ಅಡಿಯಲ್ಲಿರ್ತಕ್ಕಂಥ ಒಂದು ಕಮಿಷನ್ ಅಡಿಯಲ್ಲಿ. ಸೊ ಆ ಕಮಿಷನ್ ನ ಮುಖಾಂತರ ಈ ಒಂದು ಪ್ರಶಸ್ತಿಯನ್ನ ಕೊಟ್ಟಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದರ ಪ್ರಮುಖ ಅಂಶಗಳನ್ನ ನಾವು ನೋಡೋದಾದ್ರೆ, ಸೊ ಇವ್ರೇನ್ ಮಾಡ್ತಾರೆ ಅಂದ್ರೆ ಈ ಏನೋ ಸೈನ್ಸ್ ಬೇಸ್ಡ್ ನೆಟ್ವರ್ಕ್ ಆಫ್ 10,000 ವಾಲಂಟಿಯರ್ಸ್ ಫ್ರಮ್ ಆಲ್ಮೋಸ್ಟ್ ಎವ್ರಿ ಕಂಟ್ರಿ. ಅಂದ್ರೆ ಈ ಒಂದು IUCN ನ ಅಡಿಯಲ್ಲಿರ್ತಕ್ಕಂಥ ಈ ಒಂದು ಸ್ಪೀಷೀಸ್ ಕನ್ಸರ್ವೇಷನ್ ಏನೋ ಕಮಿಷನ್ ಏನಿದೆ, ಸೊ ಇದು ಜಗತ್ತಿನಾದ್ಯಂತ ಈ ಒಂದು ಸೈನ್ಸ್ ಬೇಸ್ಡ್ ಅಂದ್ರೆ ವೈಜ್ಞಾನಿಕವಾಗಿ ಜೀವಿಗಳನ್ನ ನಾವು ಕಾಪಾಡಬೇಕು ಆ ರೀತಿಯಾಗಿ 10,000 ವಾಲಂಟಿಯರ್ಸ್ ಅನ್ನ ಜಗತ್ತಿನಾದ್ಯಂತ ಹೊಂದಿರತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಅದರಲ್ಲಿ ಇವರು ಕೂಡ ಒಬ್ಬರಾಗಿರ್ತಾರೆ. ಸೊ ಅಸೋಸಿಯೇಟೆಡ್ ವಿತ್ ದಿ IUCN SSC ಸಿನ್ಸ್ 1991 ಅಂದ್ರೆ 1991. ಸೊ ಇವರ ಜೊತೆ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಯಾವ ರೀತಿ ಯಾವ ಕೆಪಾಸಿಟಿಯಲ್ಲಿ ಇವರು ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ ಚೇರ್ ಆಫ್ ಏಷ್ಯನ್ ರೈನೋ ಸ್ಪೆಷಲಿಸ್ಟ್ ಗ್ರೂಪ್ ಇನ್ 2008 ಅಂದ್ರೆ 2008 ಏಷ್ಯನ್ ರೈನೋ ಸ್ಪೆಷಲಿಸ್ಟ್ ಗ್ರೂಪ್ ನ ಅಧ್ಯಕ್ಷರಾಗಿ ಇವರನ್ನ ಆಯ್ಕೆ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ರೈನೋ ಅಂದ್ರೆ ನಮ್ಗೆ ಗೊತ್ತಾಯ್ತು. ಸೊ ಇವರು ಗೇಂಡಾಮೃಗಗಳನ್ನ ಪ್ರೊಟೆಕ್ಟ್ ಮಾಡ್ತಕ್ಕಂಥ ಒಂದು ಏನೋ ಕಾಂಟ್ರಿಬ್ಯೂಷನ್ ಅನ್ನ ಮಾಡಿರುವ ಕಾರಣದಿಂದ ಸೊ ಇವರಿಗೆ ಈ ಒಂದು ಪ್ರಶಸ್ತಿಯನ್ನ ನೀಡಲಾಗಿರುತ್ತೆ. ಸೊ ಇವರು ಅರಣ್ಯಕ್ಕಂತ ಒಂದು ಸ್ಟಾರ್ಟ್ ಮಾಡ್ತಾರೆ. ಅರಣ್ಯಕ್ಕಂದ್ರೆ ಏನು ಅಂತ ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಇದು ಫೌಂಡರ್ ಸೆಕ್ರೆಟರಿ ಅಂಡ್ ಜನರಲ್ ಸೆಕ್ರೆಟರಿ ಜನರಲ್ ಅಂಡ್ CEO ಆಫ್ ಅರಣ್ಯಕ್. ಸೊ ಈ ಅರಣ್ಯಕ್ ಏನಿರುತ್ತೆ, ಸೊ ಇದನ್ನ ಸಂಸ್ಥಾಪಕ ಅಧ್ಯಕ್ಷರಾಗಿ ನಾವು ಇವರನ್ನ ನೋಡಬಹುದಾಗಿರುತ್ತೆ. ಸೊ ಇದು ಬಯೋಡೈವರ್ಸಿಟಿ ಕನ್ಸರ್ವೇಷನ್ ಆರ್ಗನೈಸೇಷನ್ ಬೇಸ್ಡ್ ಇನ್ ನಾರ್ತ್ ಈಸ್ಟ್ ಇಂಡಿಯಾ ಅಂದ್ರೆ ನಮ್ಮ ಭಾರತ ದೇಶದ ಈಶಾನ್ಯ ಭಾಗದಲ್ಲಿರ್ತಕ್ಕಂಥ ಒಂದು ಜೀವ ವೈವಿಧ್ಯತೆಯನ್ನ ಸಂರಕ್ಷಣೆ ಮಾಡ್ತಕ್ಕಂಥ ಒಂದು ಸಂಸ್ಥೆಯಾಗಿ ನಾವು ಅರಣ್ಯಕ್ಕವನ್ನ ನೋಡಬಹುದಾಗಿರುತ್ತೆ. ಸೊ ಇದನ್ನ ಸ್ಥಾಪನೆ ಮಾಡಿರ್ತಕ್ಕಂಥ ವ್ಯಕ್ತಿ ಇವರೇ ಆಗಿರ್ತಾರೆ. ಸೊ ಇಂಡಿಯನ್ ರೈನೋ ವಿಷನ್ 2022 ಯುನೋ ಇಟ್ ಯುನೋ ಹೀ ಪ್ಲೇಡ್ ಅ ವೈಟಲ್ ರೋಲ್ ಇನ್ ದಿ ಸಕ್ಸಸ್ಫುಲ್ ಟ್ರಾನ್ಸ್ಲೊಕೇಶನ್ ಆಫ್ 22 ವೈಲ್ಡ್ ರೈನೋಸ್ ಫ್ರಮ್ ಪಬಿತೋರಾ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಅಂಡ್ ಕಾಜಿರಂಗ ನ್ಯಾಷನಲ್ ಪಾರ್ಕ್ ಟು ಮಾನಸ್ ನ್ಯಾಷನಲ್ ಪಾರ್ಕ್. ಅಂದ್ರೆ ಇವ್ರು ಮಾಡಿರ್ತಕ್ಕಂಥ ಕಾಂಟ್ರಿಬ್ಯೂಷನ್ ಇಲ್ಲಿದೆ ನೋಡಿ. ಸೊ ಇವರು ಇಂಡಿಯಾ ರೈನೋ ವಿಷನ್ 2022 ಅಂತ ಇರುತ್ತೆ. ಸೊ ಇದರ ಅಡಿಯಲ್ಲಿ ಪಬಿತೋರಾ ವನ್ಯಜೀವಿ ಅಭಯಾರಣ್ಯ ಮತ್ತು ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನದಿಂದ ಮಾನಸ್ ರಾಷ್ಟ್ರೀಯ ಉದ್ಯಾನವನಕ್ಕೆ 22 ಕಾಡು ಗೇಂಡಾಮೃಗಗಳನ್ನು ಯಶಸ್ವಿಯಾಗಿ ಸ್ಥಳಾಂತರಿಸುವಲ್ಲಿ ಅವರು ಪ್ರಮುಖ ಪಾತ್ರವನ್ನು ವಹಿಸಿರ್ತಕ್ಕಂಥದ್ದನ್ನು ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ ಈ ಒಂದು ರೈನೋ ವಿಷನ್ 2022 ಬಗ್ಗೆ ನಾವು ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ, ಸೊ ಈ ಒಂದು ಇನಿಷಿಯೇಟಿವ್ ಅನ್ನು ಲಾಂಚ್ ಮಾಡಿರ್ತಕ್ಕಂಥದ್ದು 2005 ಇದನ್ನು ಲಾಂಚ್ ಮಾಡಲಾಗಿರುತ್ತೆ. ಸೊ ಇದನ್ನು ಲಾಂಚ್ ಮಾಡಿರ್ತಕ್ಕಂಥವ್ರು ಯಾರು ಅಂದರೆ ಗವರ್ನಮೆಂಟ್ ಆಫ್ ಅಸ್ಸಾಂ. ನಮಗೆ ಗೊತ್ತು ಕಾಜಿರಂಗ ನ್ಯಾಷನಲ್ ಪಾರ್ಕ್ನಲ್ಲಿ ಜಾಸ್ತಿ ಗೇಂಡಾಮೃಗಗಳನ್ನು ನಾವು ನೋಡಬಹುದಾಗಿರುತ್ತೆ. ಸೊ ಆ ಒಂದು ಕಾರಣದಿಂದ ರೈನೋ ಕನ್ಸರ್ವೇಷನ್ಗೆ ಸಂಬಂಧಪಟ್ಟಂತೆ ಈ ಒಂದು ಇನಿಷಿಯೇಟಿವ್ ಅನ್ನು ಕಂಪಲ್ಸರಿ ಅಸ್ಸಾಂನಲ್ಲೇ ಮಾಡಬೇಕಾಗಿರುತ್ತೆ. ಸೊ ಯಾರ ಜೊತೆ ಪಾರ್ಟ್ನರ್ಶಿಪ್ನೊಂದಿಗೆ ಈ ಒಂದು ವಿಷನ್ ಅನ್ನು ಅವರು ಸ್ಟಾರ್ಟ್ ಮಾಡ್ತಾರೆ ಅಂದರೆ ಇಂಟರ್ನ್ಯಾಷನಲ್ ರೈನೋ ಫೌಂಡೇಶನ್, WWF ಇಂಡಿಯಾ ಮತ್ತು ಬೋಡೋ ಲ್ಯಾಂಡ್ ಟೆರಿಟೋರಿಯಲ್ ಕೌನ್ಸಿಲ್ ಅಂತ ಇರುತ್ತೆ. ಸೊ ಇವರ ಜೊತೆ ಸಹಯೋಗದೊಂದಿಗೆ ಈ ಒಂದು ಇಂಡಿಯನ್ ರೈನೋ ವಿಷನ್ 2022 ಅನ್ನು ಸ್ಥಾಪನೆ ಮಾಡಲಾಗಿರುತ್ತೆ ಅಥವಾ ಪ್ರಾರಂಭ ಮಾಡಲಾಗಿರುತ್ತೆ. ಸೊ ಇದರ ಪ್ರೈಮರಿ ಗೋಲ್ ಏನಾಗಿತ್ತು, ಏನಕ್ಕೋಸ್ಕರ ಇದನ್ನು ಸ್ಟಾರ್ಟ್ ಮಾಡಿದ್ರು ಅಂತ ನಾವು ನೋಡೋದಾದ್ರೆ, ಟು ಅಟೈನ್ ಅ ವೈಲ್ಡ್ ಪಾಪ್ಯುಲೇಷನ್ ಅಟ್ ಲೀಸ್ಟ್ 3,000 ಗ್ರೇಟ್ ಒನ್ ಹಾಂಡ್ ರೈನೋಸ್ ಅಂದ್ರೆ ಒಂಟಿ ಕೊಂಬಿನ ಗೇಂಡಾಮೃಗಗಳೇನಿರ್ತವೆ, ಸೊ ಅದನ್ನ ಅಟ್ ಲೀಸ್ಟ್ 3,000 ಹೆಚ್ಚು ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸ್ಪ್ರೆಡ್ ಓವರ್ 7 ಪ್ರೊಟೆಕ್ಟೆಡ್ ಏರಿಯಾಸ್ ಅಂದ್ರೆ 7 ಸಂರಕ್ಷಿತ ಪ್ರದೇಶಗಳಲ್ಲಿ 2020 ವೇಳೆಗೆ 3,000 ಗ್ರೇಟ್ ಒನ್ ಹಾಂಡ್ ರೈನೋಸ್ ಗಳನ್ನ ಡೆವಲಪ್ ಮಾಡ್ತಕ್ಕಂಥದ್ದು ಸೊ ಈ ಒಂದು ವಿಷನ್ ನ ಮುಖ್ಯ ಗುರಿಯಾಗಿ ನಾವು ನೋಡಬಹುದಾಗಿರುತ್ತೆ. ಸೊ ಇದರ ಏನೋ ಟಾರ್ಗೆಟ್ ಏರಿಯಾಸ್ ಅನ್ನು ನಾವು ನೋಡೋದಾದ್ರೆ, ಸೊ ಇಲ್ಲಿರ್ತಕ್ಕಂಥ ಅಸ್ಸಾಂನಲ್ಲಿರ್ತಕ್ಕಂಥ ಕೆಲವೊಂದು ನ್ಯಾಷನಲ್ ಪಾರ್ಕ್ಸ್ ಮತ್ತು ವೈಲ್ಡ್ ಲೈಫ್ ಸ್ಯಾಂಕ್ಚುರೀಸ್ಗಳನ್ನು ಇಲ್ಲಿ ಟಾರ್ಗೆಟ್ ಏರಿಯಾಸ್ ಆಗಿ ಇಟ್ಕೊಂಡಿರ್ತಾರೆ. ಇಟ್ ಇಸ್ ಜಸ್ಟ್ ಫಾರ್ ಯುವರ್ ಇನ್ಫಾರ್ಮೇಷನ್, ಯು ಕ್ಯಾನ್ ಜಸ್ಟ್ ಗೋ ಥ್ರೂ ದಿ ಇನ್ಫಾರ್ಮೇಷನ್. ಸೊ ಟ್ರಾನ್ಸ್ಲೊಕೇಶನ್ ಎಫರ್ಟ್ ಅಂದರೆ ಅಲ್ಲಿ ಆ ಪ್ರಭೇದಗಳನ್ನು ಹೆಚ್ಚು ಮಾಡಬೇಕಾಗಿದ್ರೆ ಎಲ್ಲಿ ಜಾಸ್ತಿ ಇರ್ತವೋ ಆ ಪ್ರಭೇದಗಳನ್ನು ತೊಗೊಂಡೋಗಿ ಎಲ್ಲಿ ಕಡಿಮೆ ಇರುತ್ತೆ ಅದನ್ನು ಟ್ರಾನ್ಸ್ಫರ್ ಮಾಡಬೇಕಾಗಿರುತ್ತೆ. ಸೊ ಈ ಒಂದು ಎಫರ್ಟನ್ನು ನಾವೇನಂತ ಕರಿತೀವಿ ಅಂದರೆ ಟ್ರಾನ್ಸ್ಲೊಕೇಶನ್ ಎಫರ್ಟ್ ಅಂತ ಹೇಳ್ತೇವೆ. ಸೊ ಮೂವಿಂಗ್ ರೈನೋಸ್ ಫ್ರಮ್ ದಿ ಡೆನ್ಸ್ಲಿ ಪಾಪ್ಯುಲೇಟೆಡ್ ಪಾರ್ಕ್ಸ್ ಟು ದೋಸ್ ನೀಡಿಂಗ್ ಮೋರ್ ರೈನೋಸ್ ಸಚ್ ಆಸ್ ಮಾನಸ್ ನ್ಯಾಷನಲ್ ಪಾರ್ಕ್ ಅಂದರೆ ಎಲ್ಲಿ ಅವಶ್ಯಕತೆ ಇದೆ ಸೊ ಅಲ್ಲಿಗೆ ಟ್ರಾನ್ಸ್ಲೊಕೇಶನ್ ಮಾಡಿ ಸಕ್ಸಸ್ ಆಗಿರ್ತಕ್ಕಂಥದ್ದನ್ನು ನಾವು ನೋಡಬಹುದಾಗಿರುತ್ತೆ. ಸೊ ಆಸ್ ಐ ಟೋಲ್ಡ್ ಯು ಬಿಫೋರ್, 22 ರೈನೋಗಳನ್ನು ಟ್ರಾನ್ಸ್ಲೊಕೇಟ್ ಮಾಡಿ ಇಲ್ಲಿ ಸಕ್ಸಸ್ ಆಗಿರುವ ಕಾರಣದಿಂದ ಸೊ ಇವರಿಗೆ ಈ ಒಂದು ಪ್ರಶಸ್ತಿಯನ್ನು ಕೊಟ್ಟಿರ್ತಕ್ಕಂಥದ್ದನ್ನು ನಾವು ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 7.
ಮಿಯಾವಾಕಿ ವಿಧಾನದ ಪ್ರಾಥಮಿಕ ಗಮನ ಏನು? ಸೊ ವಾಟ್ ಇಸ್ ದ ಪ್ರೈಮರಿ ಫೋಕಸ್ ಆಫ್ ಮಿಯಾವಾಕಿ ಮೆಥಡ್? ಸೊ ಮಿಯಾವಾಕಿ ಅಂತಕ್ಕಂಥದ್ದು ಒಂದು ಫಾರೆಸ್ಟ್ ಅನ್ನ ಅಭಿವೃದ್ಧಿಪಡಿಸತಕ್ಕಂತ ಒಂದು ಮೆಥಡ್ ಆಗಿರುತ್ತೆ. ಹಾಗಿದ್ರೆ ಆ ಮೆಥಡ್ ಅನ್ನ ಒನ್ ಲೈನ್ ಅಲ್ಲಿ ಡಿಸ್ಕ್ರೈಬ್ ಮಾಡೋದಾದ್ರೆ ಸೊ ಏನಂತ ಹೇಳ್ಬೋದು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ, ದಟ್ಟವಾದ ಸ್ಥಳೀಯ ಕಾಡುಗಳನ್ನು ಅಭಿವೃದ್ಧಿಪಡಿಸತಕ್ಕಂಥದ್ದು ಕ್ರಿಯೇಟಿಂಗ್ ಡೆನ್ಸ್ ನೇಟಿವ್ ಫಾರೆಸ್ಟ್, ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ಮಿಯಾವಾಕಿ ಕಾನ್ಸೆಪ್ಟ್ ಅಂತ ಕರಿತೇವೆ. ಸೊ ಮಿಯಾವಾಕಿ ಕಾನ್ಸೆಪ್ಟ್ ಅನ್ನ ನಾವು ಇವಾಗ ಯಾಕೆ ಡಿಸ್ಕಸ್ ಮಾಡ್ತಾ ಇದೀವಿ ಅಂದ್ರೆ, ಸೊ ನಮ್ಮ ಹಿಮಾಲಯಸ್ ಅಂದ್ರೆ ಹಿಮಾಲಯಸ್ಗಳಲ್ಲಿ ಸರಿಸುಮಾರು 8,000 feet ಇಷ್ಟು ಎತ್ತರದಲ್ಲಿ ಈ ಮಿಯಾವಾಕಿ ಅರಣ್ಯವನ್ನ ಡೆವಲಪ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಜಗತ್ತಿನಲ್ಲಿಯೇ ಇಷ್ಟು ಎತ್ತರದಲ್ಲಿ ಮಿಯಾವಾಕಿ ಫಾರೆಸ್ಟ್ ಅನ್ನ ಡೆವಲಪ್ ಮಾಡಿರ್ತಕ್ಕಂಥದ್ದು ಒಂದು ದಾಖಲೆಯಾಗಿ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಇದರ ಬಗ್ಗೆ ನಾವಿಲ್ಲಿ ಸಂಪೂರ್ಣವಾಗಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಈ ಒಂದು ಫಾರೆಸ್ಟ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಮಿಯಾವಾಕಿ ಫಾರೆಸ್ಟ್ ಅಂತ ಹೇಳ್ತೇವೆ. ಸೊ ಇದು 8,000 feet ಇನ್ ಹಿಮಾಲಯಸ್ ದಲ್ಲಿ ಸಕ್ಸಸ್ಫುಲ್ ಆಗಿ ಡೆವಲಪ್ ಮಾಡಿರ್ತಕ್ಕಂಥ ಒಂದು ಅಭಿವೃದ್ಧಿಯನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಇದರ ಪ್ರಮುಖ ಅಂಶಗಳನ್ನ ನಾವು ನೋಡೋದಾದ್ರೆ, ಸೊ ಇದರ ಎಕ್ಸಾಕ್ಟ್ ಲೊಕೇಶನ್ ಅಂದ್ರೆ ಎಲ್ಲಿ ಇದನ್ನ ಡೆವಲಪ್ ಮಾಡಿದ್ದಾರೆ ಅಂತ ನಾವು ನೋಡೋದಾದ್ರೆ, ಯುನೋ ಪಿಥೋರ್ಗರ್ ಆಫ್ ಉತ್ತರಾಖಂಡ್. ಸೊ ಉತ್ತರಾಖಂಡದ ಪಿಥೋರ್ಗಢದಲ್ಲಿ ಈ ಒಂದು ಮಿಯಾವಾಕಿ ಫಾರೆಸ್ಟ್ ಅನ್ನ ಡೆವಲಪ್ ಮಾಡಿರ್ತಾರೆ. ಸೊ ಇದರ ಸಕ್ಸಸ್ ರೇಟ್ ಅನ್ನ ನಾವು ನೋಡೋದಾದ್ರೆ, ಸೊ 93% ಸಕ್ಸಸ್ ರೇಟ್ ಅನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಕ್ರಿಯೇಟಿಂಗ್ ಅ ಡೆನ್ಸ್ ಫಾರೆಸ್ಟ್ ಆನ್ 0.2 hectares ಪ್ಲಾಟ್ ಇನ್ ಜಸ್ಟ್ 4 years ಅಂದ್ರೆ ಕೇವಲ 4 ವರ್ಷಗಳಲ್ಲಿ, ಸೊ 8,000 feet ಎತ್ತರದಲ್ಲಿ ಈ ಒಂದು ಯುನೋ 0.2 hectares ಅಷ್ಟು ಈ ಒಂದು ಮಿಯಾವಾಕಿ ಫಾರೆಸ್ಟ್ ಅನ್ನ ಡೆವಲಪ್ ಮಾಡಿರ್ತಕ್ಕಂಥದ್ದನ್ನ ಸೊ ನಾವು ಒಂದು ಸಕ್ಸಸ್ ಅಂತ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಇದರ ಪ್ರೀವಿಯಸ್ ರೆಕಾರ್ಡ್ ಅನ್ನ ನಾವು ನೋಡೋದಾದ್ರೆ 6,000 feet ಅಂದ್ರೆ ಇಟಲಿಯಲ್ಲಿ 6,000 adigalashtu ಮೇಲಿನ ಪ್ರದೇಶದಲ್ಲಿ ಮಿಯಾವಾಕಿ ಫಾರೆಸ್ಟ್ ಅನ್ನ ಡೆವಲಪ್ ಮಾಡಿರ್ತಾರೆ. ಸೊ ಈ ಒಂದು ದಾಖಲೆಯನ್ನ ಮೀರಿಸಿ 8,000 adiyalli ಈಗ ಈ ಒಂದು ದಾಖಲೆಯನ್ನ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಬಿಕಾಸ್ ಇಲ್ಲಿ ಡೆವಲಪ್ ಮಾಡ್ತಕ್ಕಂಥದ್ದು ಬಹಳ ಕಷ್ಟ. ನಮ್ಗೆ ಗೊತ್ತು ಅಲ್ಲಿ ಹಾರ್ಷ್ ಕ್ಲೈಮೇಟಿಕ್ ಕಂಡೀಷನ್ಸ್ ಇರ್ತವೆ, ಅಲ್ಲಿ ಸ್ಲೋಪ್ಗಳಿರ್ತವೆ ಅಂದ್ರೆ ಇಳಿಜಾರುಗಳನ್ನ ನಾವು ಹೆಚ್ಚಾಗಿ ನೋಡಬಹುದಾಗಿರುತ್ತೆ. ಸೊ ಡೆಫಿನೆಟ್ಲಿ ಅಲ್ಲಿರ್ತಕ್ಕಂಥ ಮಣ್ಣಿನ ಗುಣಮಟ್ಟ, ಸಾಯಿಲ್ ಕ್ವಾಲಿಟಿ ಅಂತಕ್ಕಂಥದ್ದು ತುಂಬಾ ಪೂರ್ ಇರುತ್ತೆ. ಸೊ ಇಂಥ ಸ್ಥಳದಲ್ಲೂ ಕೂಡ ಮಿಯಾವಾಕಿ ಫಾರೆಸ್ಟ್ ಅನ್ನ ಡೆವಲಪ್ ಮಾಡ್ತಕ್ಕಂಥದ್ದು ಒಂದು ದಾಖಲೆಯಾಗಿ ನಾವು ನೋಡಬಹುದಾಗಿರುತ್ತೆ. ಸೊ ಅಲ್ಲಿ ನಾವು ಫಾರೆಸ್ಟ್ ಅನ್ನ ಡೆವಲಪ್ ಮಾಡಿದ್ರೆ ನಮ್ಗಾಗ್ತಕ್ಕಂಥ ಬೆನಿಫಿಟ್ಸ್ ಏನು, ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಆ ಅಡ್ವಾಂಟೇಜಸ್ ಏನು ಅಂತ ನಾವು ನೋಡೋದಾದ್ರೆ, ಸೊ ಇಟ್ ಶೀಲ್ಡ್ಸ್ ದಿ ಮೌಂಟೇನ್ ಎಗೇನ್ಸ್ಟ್ ದಿ ಈಕೋಲಾಜಿಕಲ್ ಇಂಬ್ಯಾಲೆನ್ಸಸ್ ಅಂದ್ರೆ ಆ ಒಂದು ಪರಿಸರವಾಗಿ ಅಸಮತೋಲನಗೊಳ್ತಕ್ಕಂಥ ಒಂದು ಘಟನೆಗಳೇನಿರ್ತವೆ, ಸೊ ಅದರಿಂದ ಈ ಮಿಯಾವಾಕಿ ಫಾರೆಸ್ಟ್ ಅಂತಕ್ಕಂಥದ್ದು ಸಮತೋಲನವನ್ನ ಕಾಪಾಡುತ್ತೆ. ಒಂದು ಬೆಸ್ಟ್ ಎಕ್ಸಾಂಪಲ್ ಹೇಳೋದಾದ್ರೆ ಸಾಯಿಲ್ ಎರೇಷನ್ ಅಂದ್ರೆ ಮಣ್ಣಿನ ಸವೆತವನ್ನ ಪ್ರಿವೆಂಟ್ ಮಾಡಬಹುದಾಗಿರುತ್ತೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಲ್ಯಾಂಡ್ ಸ್ಲೈಡ್ ಅಥವಾ ಭೂ ಕುಸಿತ ಅಂತ ನಾವು ಹೇಳ್ತೇವೆ, ಸೊ ಅದನ್ನ ಪ್ರಿವೆಂಟ್ ಮಾಡ್ತಕ್ಕಂಥದ್ದನ್ನ ಸೊ ಇದರ ಪ್ರಯೋಜನಗಳ ಅಡಿಯಲ್ಲಿ ನಾವು ನೋಡಬಹುದಾಗಿರುತ್ತೆ. ಸೊ ಈ ಪ್ರಾಜೆಕ್ಟ್ ಅಂತಕ್ಕಂಥದ್ದು ಮಿಯಾವಾಕಿ ಮೆಥಡ್ ಎಷ್ಟು ಸಕ್ಸಸ್ಫುಲ್ ಆಗಿ ಅಥವಾ ಎಷ್ಟು ಪೊಟೆನ್ಷಿಯಲ್ ಆಗಿ ನಾವು ಯೂಸ್ ಮಾಡಬಹುದು ಅಂತಕ್ಕಂಥ ಒಂದು ಡೆಮಾನ್ಸ್ಟ್ರೇಷನ್ ಆಗಿ ಈ ಒಂದು ಪ್ರಾಜೆಕ್ಟ್ ಅನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಮಿಯಾವಾಕಿ ಮೆಥಡ್ ಬಗ್ಗೆ ಬೇಸಿಕ್ ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ, ಇದನ್ನು ನಾವು ಯುನಿಕ್ ರೀಫಾರೆಸ್ಟೇಷನ್ ಟೆಕ್ನಿಕ್ ಅಂತ ಹೇಳ್ತೇವೆ. ಯುನಿಕ್ ಅಂದ್ರೆ ಒಂದು ಅನನ್ಯವಾಗಿರ್ತಕ್ಕಂಥ ಮರು ಅರಣ್ಯಕರಣ ಮಾಡ್ತಕ್ಕಂಥ ಒಂದು ವಿಧಾನವಾಗಿ ನಾವು ಇದನ್ನು ನೋಡಬಹುದಾಗಿರುತ್ತೆ. ಸೊ ಇದನ್ನ ಡೆವಲಪ್ ಮಾಡಿರ್ತಕ್ಕಂಥವ್ರು ಜಾಪನೀಸ್ ಬಾಟನಿಸ್ಟ್ ಅಂದ್ರೆ ಜಪಾನಿನ ಸಸ್ಯಶಾಸ್ತ್ರಜ್ಞರೊಬ್ಬರು ಇದನ್ನ ಡೆವಲಪ್ ಮಾಡಿರ್ತಾರೆ. ಸೊ ಆ ವ್ಯಕ್ತಿಯನ್ನ ನಾವೇನಂತ ಕರಿತೀವಿ ಅಂದ್ರೆ ಆಕಿರಾ ಮಿಯಾವಾಕಿ ಅಂತ ಹೇಳ್ತಕ್ಕಂಥದ್ದು. ಸೊ ಆ ಒಂದು ಕಾರಣದಿಂದ ಈ ಒಂದು ಫಾರೆಸ್ಟ್ ಸಿಸ್ಟಮ್ ಅನ್ನ ನಾವು ಮಿಯಾವಾಕಿ ಫಾರೆಸ್ಟ್ ಸಿಸ್ಟಮ್ ಅಂತ ಹೇಳ್ತೇವೆ. ಸೊ ಇದರ ಫೋಕಸ್ ಏನು ಅಂದ್ರೆ ಕ್ರಿಯೇಟಿಂಗ್ ಡೆನ್ಸ್ ಅಂಡ್ ನೇಟಿವ್ ಫಾರೆಸ್ಟ್. ಸೊ ಡೆನ್ಸ್ ಅಂದ್ರೆ ದಟ್ಟವಾಗಿರ್ತಕ್ಕಂಥ ಅರಣ್ಯಗಳನ್ನ ಡೆವಲಪ್ ಮಾಡ್ತಾರೆ. ಸೊ ದಟ್ಟವಾಗಿರ್ತಕ್ಕಂಥ ಅರಣ್ಯಗಳನ್ನ ಡೆವಲಪ್ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಬೇರೊಂದು ದೇಶದ ಸಸ್ಯಗಳನ್ನ ಅಥವಾ ವೆಜಿಟೇಷನ್ ಅನ್ನ ತಗೊಂಬರಲ್ಲ. ಸೊ ಆ ಒಂದು ಸ್ಥಳೀಯವಾಗಿ ಯಾವ ಸಸ್ಯಗಳು ಅಲ್ಲಿ ಅಡ್ಜಸ್ಟ್ ಆಗುತ್ತವೆ ಅಥವಾ ಆ ಒಂದು ಏನೋ ಈಕೋಸಿಸ್ಟಮ್ ಅಥವಾ ಅಲ್ಲಿರ್ತಕ್ಕಂಥ ವೆದರ್ಗೆ ಯಾವ ಸಸ್ಯಗಳು ಅಡ್ಜಸ್ಟ್ ಆಗ್ತವೆ ಆ ರೀತಿಯ ಸಸ್ಯಗಳನ್ನು ಬೆಳೆಸ್ತಾರೆ. ಸೊ ಯಾವುದೇ ರೀತಿಯ ಇನ್ವೇಸಿವ್ ಸ್ಪೀಷೀಸ್ ಅನ್ನ ತಗೊಂಬಂದು ಬೆಳೆಸೋದಿಲ್ಲ. ಸೊ ಇದನ್ನ ಈವನ್ ಅರ್ಬನ್ ಏರಿಯಾದಲ್ಲೂ ಕೂಡ ಡೆವಲಪ್ ಮಾಡ್ತಕ್ಕಂಥ ಕಾನ್ಸೆಪ್ಟ್ ಅನ್ನ ನಾವು ಮಿಯಾವಾಕಿ ಫಾರೆಸ್ಟ್ ಅಂತ ಹೇಳ್ತೇವೆ. ಸೊ ಇದರ ಕೀ ಫೀಚರ್ಸ್, ಪ್ರಮುಖ ಗುಣಲಕ್ಷಣಗಳನ್ನು ನಾವು ನೋಡೋದಾದ್ರೆ, ಓನ್ಲಿ ನೇಟಿವ್ ಏನೋ ಸ್ಪೀಷೀಸ್ ಅಂದ್ರೆ ಸ್ಥಳೀಯವಾಗಿರ್ತಕ್ಕಂಥ ಜಾತಿಗಳನ್ನ ಮಾತ್ರ ಸೊ ಈ ಒಂದು ಕಾನ್ಸೆಪ್ಟ್ನ ಅಡಿಯಲ್ಲಿ ಬೆಳೆಸಲಾಗುತ್ತೆ. ಸೊ ದೇ ಆರ್ ಪ್ಲಾಂಟೆಡ್ ವೆರಿ ಕ್ಲೋಸ್ ಟುಗೆದರ್ ಅಂದ್ರೆ ಸಸ್ಯಗಳನ್ನ ತುಂಬಾ ದೂರ ದೂರ ನೆಡೋದಿಲ್ಲ, ತುಂಬಾ ಹತ್ತಿರ ಹತ್ತಿರವಾಗಿ ನೆಡ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ 3-5 saplings per square meter ಅಂದ್ರೆ ಒಂದು
ಚದರ ಮೀಟರ್ಗೆ ಮೂರರಿಂದ ಐದು ಸಸಿಗಳನ್ನು ಒಟ್ಟಿಗೆ ನೆಡ್ತಕ್ಕಂಥದ್ದನ್ನು ಸೊ ಈ ಒಂದು ಕಾನ್ಸೆಪ್ಟ್ನಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಫಾರೆಸ್ಟನ್ನು ಮಲ್ಟಿ ಲೇಯರಲ್ಲಿ ಡೆವಲಪ್ ಮಾಡ್ತಾರೆ, ಅಂದರೆ ಬೇರೆ ಬೇರೆ ಹಂತಗಳು ಬೆಳೀತಕ್ಕಂಥ ಸಸ್ಯಗಳಿಂದ ಮರಗಳವರೆಗೆ ಇದನ್ನು ಡೆವಲಪ್ ಮಾಡ್ತಾರೆ. ಸೊ ಆ ಲೇಯರ್ಸನ್ನು ನಾವು ನೋಡೋದಾದರೆ ಮೊದಲನೇ ಲೇಯರನ್ನು ನಾವು ಶ್ರಬ್ ಅಂತ ಹೇಳ್ತೇವೆ, ಶ್ರಬ್ ಅಂದರೆ ಪೊದೆಗಳು ಅಂತ ಹೇಳ್ತೇವೆ. ಎರಡನೇದನ್ನು ಸಬ್ ಟ್ರೀಗಳು ಅಂತ ಹೇಳ್ತೇವೆ, ಅಂದರೆ ಪೊದೆಗಳಿಗಿಂತ ಇನ್ಸ್ವಲ್ಪ ದೊಡ್ಡದಾಗಿ ಬೆಳೆಯೋದು ಇದು ಎರಡನೇ ಲೆವೆಲ್ ಆಗಿರುತ್ತೆ. ಸೊ ಅದಾದಮೇಲೆ ಮೂರನೇ ಲೆವೆಲನ್ನ ನಾವು ಟ್ರೀಸ್ ಅಂದ್ರೆ ಮರಗಳು, ಅದಕ್ಕಿಂತ ಸ್ವಲ್ಪ ಮೇಲಕ್ಕೆ ಬೆಳೆಯುತ್ತೆ. ಸೊ ನಾಲ್ಕನೇದನ್ನ ನಾವು ಕ್ಯಾನೋಪಿ ಅಂತ ಹೇಳ್ತೇವೆ ಅಥವಾ ಮೇಲಾವರಣ ಅಂತ ಹೇಳ್ತೇವೆ. ಸೊ ಇದು ಇದಕ್ಕಿಂತ ಎತ್ತರ ಬೆಳೆದು ಸೊ ಆಲ್ಮೋಸ್ಟ್ ಹಿಂಗೆ ಕವರ್ ಆಗುತ್ತೆ. ಸೊ ಈ ರೀತಿಯಾಗಿ ಮಲ್ಟಿ ಲೇಯರ್ ಆಗಿ ಈ ಒಂದು ಕಾನ್ಸೆಪ್ಟ್ ಅನ್ನ ಡೆವಲಪ್ ಮಾಡ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದರಿಂದ ಸಾಯಿಲ್ ಈಸ್ ಎನ್ರಿಚ್ಡ್ ವಿತ್ ಆರ್ಗ್ಯಾನಿಕ್ ಮ್ಯಾಟರ್. ಸೊ ಅಲ್ಲಿರ್ತಕ್ಕಂಥ ಮಣ್ಣು ಸಾವಯವ ವಸ್ತುಗಳಿಂದ ಅದು ಸಮೃದ್ಧಗೊಳ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಅದರಿಂದ ಫರ್ಟಿಲಿಟಿ ಅಂದ್ರೆ ಭೂಮಿಯ ಫಲವತ್ತತೆ ಜಾಸ್ತಿ ಆಗುತ್ತೆ, ವಾಟರ್ ರಿಟೆನ್ಷನ್ ನೀರನ್ನ ಹಿಡಿದಿಟ್ಟುಕೊಳ್ಳೋದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದರಿಂದ ಫಾರೆಸ್ಟ್ ತುಂಬಾ ವೇಗವಾಗಿ ಬೆಳೀತಕ್ಕಂಥದ್ದನ್ನ ಸೊ ಈ ಒಂದು ಕಾನ್ಸೆಪ್ಟ್ ಅಲ್ಲಿ ನಾವು ನೋಡಬಹುದಾಗಿರುತ್ತೆ. ಸೊ ಈ ಕಾನ್ಸೆಪ್ಟ್ ನಲ್ಲಿ ಮಲ್ಚಿಂಗ್ ಅಂತ ಕೂಡ ಯೂಸ್ ಮಾಡ್ತಾರೆ. ಏನ್ ಮಲ್ಚಿಂಗ್ ಅಂದ್ರೆ ಅಲ್ಲಿರ್ತಕ್ಕಂಥ ಅಂದ್ರೆ ತೇವಾಂಶ ಅಲ್ಲಿ ಆರಬಾರ್ದು ಅಥವಾ ಒಣಗಬಾರ್ದು, ಆ ಒಂದು ತೇವಾಂಶವನ್ನ ರಿಟೆನ್ಷನ್ ಮಾಡಲಿಕ್ಕೆ ಮಲ್ಚಿಂಗ್ ಅಂತ ಒಂದು ಟೆಕ್ನಿಕ್ ಅನ್ನ ಯೂಸ್ ಮಾಡ್ತಾರೆ. ವಾಟ್ ಈಸ್ ಮಲ್ಚಿಂಗ್ ಅಂತ ನಾವು ನೋಡೋದಾದ್ರೆ, ಥಿಕ್ ಲೇಯರ್ ಆಫ್ ಮಲ್ಚ್ ಈಸ್ ಅಪ್ಲೈ ಟು ದೈ ಟು ರಿಟೈನ್ ಮಾಯಿಶ್ಚರ್ ಅಂಡ್ ಸಪ್ರೆಸ್ ವೀಡ್ ಗ್ರೋತ್. ಅಂದ್ರೆ ಅಲ್ಲಿರ್ತಕ್ಕಂಥ ಮಾಯಿಶ್ಚರ್ ಅನ್ನ ಏನೋ ರಿಟೈನ್ ಮಾಡಲಿಕ್ಕೆ ವೀಡ್ ಅಂದ್ರೆ ಕಳೆ ಸಸ್ಯಗಳು ಅಂತ ನಾವು ಹೇಳ್ತೇವೆ. ಸೊ ಅದನ್ನ ಪ್ರಿವೆಂಟ್ ಮಾಡಲಿಕ್ಕೆ ದಪ್ಪ ಪದರವನ್ನು ಅನ್ವಯಿಸಲಾಗುತ್ತೆ. ಸೊ ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಮಲ್ಚಿಂಗ್ ಅಂತ ಕರಿತೇವೆ. ಸೊ ಕೆಲವೊಂದು ಸಸ್ಯಗಳನ್ನು ಅಲ್ಲಿ ಒದಿಸಬಹುದಾಗಿರುತ್ತೆ. ಸೊ ಅದರಿಂದ ಮಾಯಿಶ್ಚರು ರಿಟೈನ್ ಆಗುತ್ತೆ. ಸೊ ವೀಡ್ಸ್ ಅಥವಾ ಕಳೆ ಸಸ್ಯಗಳು ಬೆಳೆಯೋದನ್ನು ಕೂಡ ನಾವು ಪ್ರಿವೆಂಟ್ ಮಾಡಬಹುದಾಗಿರುತ್ತೆ. ಸೊ ಆಫ್ಟರ್ ದಿ ಇನಿಷಿಯಲ್ 3 ಇಯರ್ಸ್ ಅಂದ್ರೆ 3 ವರ್ಷಗಳ ಕಾಲ ಅದನ್ನು ನಾವು ನೋಡ್ಕೊಳ್ಬೇಕಾಗಿರುತ್ತೆ. ಸೊ 3 ವರ್ಷಗಳ ನಂತರ ಅದು ಸೆಲ್ಫ್ ಸಸ್ಟೈನ್ ಆಗುತ್ತೆ, ಅದಕ್ಕೆ ಯಾರು ವಿಶೇಷವಾಗಿ ನೋಡ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಸೊ ಅದು ತನ್ನಷ್ಟಕ್ಕೆ ತಾನೇ ಅಭಿವೃದ್ಧಿ ಹೊಂದತಕ್ಕಂಥ ಒಂದು ಕಾನ್ಸೆಪ್ಟ್ ಅನ್ನು ನಾವು ಮಿಯಾವಾಕಿ ಫಾರೆಸ್ಟ್ ಅಂತ ಕರಿತೇವೆ. ಸೊ ಇದರ ಬೆನಿಫಿಟ್ಸ್ ಏನು ಅಂದ್ರೆ, ದೇ ಗ್ರೋ 10 ಟೈಮ್ಸ್ ಫಾಸ್ಟರ್ ಅಂಡ್ 30 ಟೈಮ್ಸ್ ಡೆನ್ಸರ್ ದೆನ್ ದಿ ಕನ್ವೆನ್ಷನಲ್ ಫಾರೆಸ್ಟ್. ಅಂದ್ರೆ ನಮ್ಮ ಸಾಂಪ್ರದಾಯಿಕ ಕಾಡುಗಳು ಏನಿರ್ತವೆ, ಸೊ ಅದಕ್ಕಿಂತ 10 ಪಟ್ಟು ವೇಗವಾಗಿ ಬೆಳೆಯುತ್ತೆ, ಅದಕ್ಕಿಂತ 30 ಪಟ್ಟು ದಟ್ಟವಾಗಿರ್ತಕ್ಕಂಥದ್ದನ್ನ ಸೊ ಈ ಒಂದು ಕಾನ್ಸೆಪ್ಟ್ ನಲ್ಲಿ ನಾವು ನೋಡಬಹುದಾಗಿರುತ್ತೆ. ಸೊ ಆಬ್ವಿಯಸ್ಲಿ ಕಾಡಿದ್ದಾಗ ಅಲ್ಲಿ ಸಾಕಷ್ಟು ಬಯೋಡೈವರ್ಸಿಟಿಯನ್ನ ಇದು ಸಪೋರ್ಟ್ ಮಾಡುತ್ತೆ. ಸೊ ಇದು ಅಲ್ಲಿರ್ತಕ್ಕಂಥ ಲೋಕಲ್ ಇಕೋಸಿಸ್ಟಮ್ ಅಂದ್ರೆ ಸ್ಥಳೀಯವಾಗಿರ್ತಕ್ಕಂಥ ಪರಿಸರ ವ್ಯವಸ್ಥೆ ಏನು ಹಾಳಾಗಿರುತ್ತೆ, ಸೊ ಅದನ್ನ ರಿವೈವ್ ಮಾಡಲಿಕ್ಕೆ ಇದನ್ನ ಬೆಸ್ಟ್ ಮೆಥಡ್ ಆಗಿ ನಾವು ಯೂಸ್ ಮಾಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 8. 2024 ಜಾಗತಿಕ ಪ್ರಕೃತಿ ಸಂರಕ್ಷಣಾ ಸೂಚ್ಯಾಂಕದಲ್ಲಿ ಭಾರತದ ಶ್ರೇಣಿ ಏನು? ಸೊ ವಾಟ್ ಈಸ್ ಇಂಡಿಯಾಸ್ ರ್ಯಾಂಕ್ ಇನ್ ದಿ 2024 ಗ್ಲೋಬಲ್ ನೇಚರ್ ಕನ್ಸರ್ವೇಷನ್ ಇಂಡೆಕ್ಸ್? ಅಂದರೆ ಈ ಒಂದು ಪರಿಸರವನ್ನು ಸಂರಕ್ಷಣೆ ಮಾಡ್ತಕ್ಕಂಥ ಒಂದು ರ್ಯಾಂಕಿಂಗ್ನಲ್ಲಿ ಜಗತ್ತಿನಲ್ಲಿ ಭಾರತ ರಾಷ್ಟ್ರ ಎಷ್ಟನೇ ಸ್ಥಾನವನ್ನು ಪಡೆದುಕೊಂಡಿದೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ನಮ್ಮ ರ್ಯಾಂಕ್ ತುಂಬ ಕಳಪೆ ಆಗಿರುತ್ತೆ. ಸೊ 176th ರ್ಯಾಂಕನ್ನು ಪಡೆದುಕೊಂಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ರ್ಯಾಂಕಿಂಗನ್ನು ನಾವು ಗ್ಲೋಬಲ್ ನೇಚರ್ ಕನ್ಸರ್ವೇಷನ್ ಇಂಡೆಕ್ಸ್ 2024 ಅಂತ ಹೇಳ್ತೇವೆ. ಸೊ ಈ ಒಂದು ರ್ಯಾಂಕಿಂಗ್ ನಲ್ಲಿ ಮೊದಲ ಸ್ಥಾನದಲ್ಲಿ ನಾವು ಲಕ್ಸಂಬರ್ಗ್, ಎರಡನೇ ಸ್ಥಾನದಲ್ಲಿ ಇಸ್ಟೋನಿಯಾ, ಮೂರನೇ ಸ್ಥಾನದಲ್ಲಿ ಡೆನ್ಮಾರ್ಕ್, ನಾಲ್ಕನೇ ಸ್ಥಾನದಲ್ಲಿ ಫಿನ್ಲ್ಯಾಂಡ್, ಐದನೇ ಸ್ಥಾನದಲ್ಲಿ ನಾವು ಯುನೈಟೆಡ್ ಕಿಂಗ್ಡಮ್ ಅನ್ನು ನೋಡಬಹುದಾಗಿರುತ್ತೆ. ಸೊ ನಮ್ಮ ಭಾರತ ದೇಶ 180 ರಾಷ್ಟ್ರಗಳಲ್ಲಿ ಮಾಡಿರ್ತಕ್ಕಂಥ ಸರ್ವೆಯಲ್ಲಿ ನಾವು 176 ಆಲ್ಮೋಸ್ಟ್ ಕ್ಲೋಸ್ ಟು ದಿ ಲಾಸ್ಟ್ ಕಂಟ್ರಿ. ಸೊ ಆ ಒಂದು ರ್ಯಾಂಕಿಂಗ್ ಅನ್ನು ಪಡೆದುಕೊಂಡಿರ್ತಕ್ಕಂಥದ್ದನ್ನು ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಆರ್ಟಿಕಲ್ ಅಲ್ಲಿ ಕೆಲವೊಂದು ಎಸ್ಎ ಅಥವಾ ಮೇನ್ಸ್ ಆನ್ಸರ್ ರೈಟಿಂಗ್ ಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕೆಲವೊಂದು ಪಾಯಿಂಟ್ಸ್ ಅನ್ನು ಕೂಡ ಸೊ ನಾನು ಇಲ್ಲಿ ಡಿಸ್ಕಸ್ ಮಾಡ್ತಾ ಬರ್ತೇನೆ. ಸೊ ಇದು GS3 ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅಕಾರ್ಡಿಂಗ್ ಟು 2024 ಗ್ಲೋಬಲ್ ನೇಚರ್ ಕನ್ಸರ್ವೇಷನ್ ಇಂಡೆಕ್ಸ್, ಸೊ ನಮ್ಮ ಭಾರತ ದೇಶ 180 ರಾಷ್ಟ್ರಗಳಲ್ಲಿ 176th ರ್ಯಾಂಕಿಂಗ್ ಅನ್ನು ಪಡೆದುಕೊಂಡಿರ್ತಕ್ಕಂಥದ್ದನ್ನು ನಾವು ನೋಡಬಹುದಾಗಿರುತ್ತೆ. ಸೊ ಟೋಟಲ್ ಸ್ಕೋರ್ 100 ಇರುತ್ತೆ, ಅದರಲ್ಲಿ ಕೇವಲ ನಾವು 45.5 ಅಂಕಗಳನ್ನು ಸ್ಕೋರ್ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡಬಹುದಾಗಿರುತ್ತೆ. ಸೊ ನಮ್ಮ ಜೊತೆ ಇರತಕ್ಕಂಥ ಬಾಟಮ್ 5 ಪರ್ಫಾರ್ಮರ್ಸ್ ಯಾರು ಅಂದರೆ, ಸೊ ಕಿರಿಬಾಟಿ, ಟರ್ಕಿ, ಇರಾಕ್ ಮತ್ತು ಮೈಕ್ರೋನೇಷ್ಯಾ. ಸೊ ಇದರ ಜೊತೆಗೆ ಭಾರತ ಕೂಡ ಒಂದು ರಾಷ್ಟ್ರವಾಗಿ ನಾವು ಬಾಟಮಲ್ಲಿ ಅಂದರೆ ಅತ್ಯಂತ ಕಳಪೆ ಪ್ರದರ್ಶನದಲ್ಲಿ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಇಂಡೆಕ್ಸ್ ಏನಿದೆ, ಯಾವ ಒಂದು ಪ್ಯಾರಾಮೀಟರ್ಸ್ ಮೇಲೆ ಎವ್ಯಾಲಿಯೇಟ್ ಮಾಡುತ್ತೆ ಅಂತ ನಾವು ನೋಡೋದಾದರೆ, ಮ್ಯಾನೇಜ್ಮೆಂಟ್ ಆಫ್ ಲ್ಯಾಂಡ್ ಅಂದರೆ ನಮ್ಮ ದೇಶದಲ್ಲಿರ್ತಕ್ಕಂಥ ಭೂಮಿಯನ್ನು ನಾವು ಎಷ್ಟರ ಮಟ್ಟಿಗೆ ಚೆನ್ನಾಗಿ ನಿರ್ವಹಣೆ ಮಾಡ್ತಾ ಇದ್ದೀವಿ ಅನ್ನೋದನ್ನು ಪರೀಕ್ಷೆ ಮಾಡ್ತಾರೆ. ಥ್ರೆಟ್ಸ್ ಫೇಸ್ಡ್ ಬೈ ದಿ ಬಯೋಡೈವರ್ಸಿಟಿ ಅಂದರೆ ಇಲ್ಲಿರ್ತಕ್ಕಂಥ ಜೀವ ವೈವಿಧ್ಯತೆಗೆ ಯಾವ ರೀತಿಯ ಬೆದರಿಕೆಗಳು ಅಥವಾ
ಅಪಾಯಗಳಿವೆ ಅನ್ನೋದನ್ನ ಪರೀಕ್ಷೆ ಮಾಡ್ತಾರೆ. ಸೊ ಅದಾದ್ಮೇಲೆ ಗವರ್ನೆನ್ಸ್ ಅಂಡ್ ಕೆಪಾಸಿಟಿ ಅಂದ್ರೆ ನಮ್ಮ ಸರ್ಕಾರಗಳಿಗೆ ಎಷ್ಟು ಒಂದು ಆಡಳಿತ ಅಂದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಎಷ್ಟು ಪಾಲಿಸಿಗಳು ಮಾಡ್ತಾ ಇದ್ದಾರೆ, ಎಷ್ಟು ಸಾಮರ್ಥ್ಯ ಇದೆ ಅಂತ ಚೆಕ್ ಮಾಡ್ತಾರೆ. ಸೊ ಅದಾದ್ಮೇಲೆ ಫ್ಯೂಚರ್ ಟ್ರೆಂಡ್ಸ್ ಅಂದ್ರೆ ಭವಿಷ್ಯದಲ್ಲಿ ಯಾವ ರೀತಿಯ ಪ್ರವೃತ್ತಿಗಳು ಇರಬಹುದು ಅನ್ನೋದನ್ನ ಫೋರ್ಕಾಸ್ಟ್ ಮಾಡುವ ಮುಖಾಂತರ ಸೊ ಈ ಒಂದು ರ್ಯಾಂಕಿಂಗ್ ಅನ್ನ ಕೊಡ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಇಂಡೆಕ್ಸ್ ಅನ್ನ ಡೆವಲಪ್ ಮಾಡಿರ್ತಕ್ಕಂಥವ್ರು ಯಾರು ಅಂತ ಪ್ರಶ್ನೆ ಕೇಳಿದಾಗ ಗೋಲ್ಡ್ ಮ್ಯಾನ್ ಸೊನೆಲ್ ಫೆಲ್ಟ್ ಸ್ಕೂಲ್ ಆಫ್ ಸಸ್ಟೈನಬಿಲಿಟಿ ಅಂಡ್ ಕ್ಲೈಮೇಟ್ ಚೇಂಜ್ ಅಂತ ಕರೀತವೆ. ಸೊ ಇದು ಇಸ್ರೇಲ್ಸ್ ಬೆನ್ ಗುರಿಯನ್ ಯೂನಿವರ್ಸಿಟಿ ಆಫ್ ನೆಗೆವ್ ಅಂಡ್ ನಾನ್ ಪ್ರಾಫಿಟ್ ವೆಬ್ಸೈಟ್ ಬಯೋ ಡಿ ಬಿ. ಸೊ ಇವರು ಇಷ್ಟು ಜನ ಸೇರಿ ಮಾಡಿರ್ತಕ್ಕಂಥ ಒಂದು ಸೂಚ್ಯಾಂಕವಾಗಿರುತ್ತೆ. ಸೊ ಇವರು ಈ ಒಂದು ಸೂಚ್ಯಾಂಕವನ್ನು ಬಿಡುಗಡೆ ಮಾಡ್ತಕ್ಕಂಥದ್ದನ್ನು ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ ಇವರು ಹೈಲೈಟ್ ಮಾಡಿರ್ತಕ್ಕಂಥ ಅಂದರೆ ಭಾರತ ಇಷ್ಟು ಕಳಪೆ ಪ್ರದರ್ಶನ ಮಾಡಲಿಕ್ಕೆ ಕಾರಣಗಳೇನು ಅನ್ನೋದನ್ನು ನಾವು ನೋಡೋದಾದರೆ ಇನ್ಎಫಿಷಿಯಂಟ್ ಲ್ಯಾಂಡ್ ಮ್ಯಾನೇಜ್ಮೆಂಟ್. ಆಬ್ವಿಯಸ್ಲಿ ನಮ್ಮ ಭಾರತ ದೇಶದಲ್ಲಿ ಈ ಒಂದು ಭೂಮಿಯನ್ನು ನಿರ್ವಹಣೆ ಮಾಡ್ತಾ ಇರ್ತಕ್ಕಂಥದ್ದು ತುಂಬ ಕಳಪೆ ಆಗಿರ್ತಕ್ಕಂಥದ್ದನ್ನು ನಾವು ನೋಡಬಹುದಾಗಿರುತ್ತೆ. ಸೊ ನಮ್ಮ ಭಾರತ ದೇಶದಲ್ಲಿ ಲ್ಯಾಂಡ್ ಕನ್ವರ್ಸೇಷನ್ ರೇಟ್ ಫಾರ್ ಅರ್ಬನ್ ಇಂಡಸ್ಟ್ರಿಯಲ್ ಆ್ಯಂಡ್ ಅಗ್ರಿಕಲ್ಚರ್ ಅಂದರೆ ನಮ್ಮ ಭೂಮಿಯನ್ನು ನಗರಗಳಾಗಿ ಕನ್ವರ್ಟ್ ಮಾಡ್ತಾ ಇರ್ತಕ್ಕಂಥದ್ದು, ಕೈಗಾರಿಕೆಗಳಾಗಿ ಕನ್ವರ್ಟ್ ಮಾಡ್ತಾ ಇರ್ತಕ್ಕಂಥದ್ದು ಆ್ಯಂಡ್ ಕೃಷಿ ಚಟುವಟಿಕೆಗಳಿಗಾಗಿ ಬಳಕೆ ಮಾಡ್ತಾ ಇರ್ತಕ್ಕಂಥ ಒಂದು ಪರ್ಸೆಂಟೇಜ್ 53% ಇರುತ್ತೆ, ವಿಚ್ ಹಸ್ ಲೆಡ್ ಟು ದಿ ಸಿಗ್ನಿಫಿಕೆಂಟ್ ಹ್ಯಾಬಿಟ್ಯಾಟ್ ಲಾಸ್ ಮತ್ತು ಫ್ರಾಗ್ಮೆಂಟೇಷನ್. ಸೊ ಇದರಿಂದ ಆವಾಸ ಸ್ಥಾನದ ನಷ್ಟ ಆಗಿರುತ್ತೆ. ಆಬ್ವಿಯಸ್ಲಿ ಆವಾಸ ಸ್ಥಾನದ ನಷ್ಟವಾದಾಗ ಅಲ್ಲಿರ್ತಕ್ಕಂಥ ಬಯೋಡೈವರ್ಸಿಟಿ ಎಲ್ಲ ಡಿಸ್ಟ್ರಾಯ್ ಆಗ್ತಕ್ಕಂಥದ್ದನ್ನು ನಾವು ನೋಡಬಹುದಾಗಿರುತ್ತೆ. ಸೊ ಎರಡನೇದು ರೈಸಿಂಗ್ ಥ್ರೆಟ್ಸ್ ಟು ಬಯೋಡೈವರ್ಸಿಟಿ. ಸೊ ಯಾವಾಗ ನಾವು ಲ್ಯಾಂಡನ್ನು ಮಿಸ್ಯೂಸ್ ಮಾಡ್ತೇವೆ ಡಿಫಾರೆಸ್ಟೇಷನ್ ಆಗುತ್ತೆ, ಡಿಫಾರೆಸ್ಟೇಷನ್ ಇಂದ ಪೊಲ್ಯೂಷನ್ ಆಗುತ್ತೆ, ಸೊ ಪೊಲ್ಯೂಷನ್ ಇಂದ ಕ್ಲೈಮೇಟ್ ಚೇಂಜ್ ಆಗುತ್ತೆ. ಸೊ ಆಬ್ವಿಯಸ್ಲಿ ಕ್ಲೈಮೇಟ್ ಚೇಂಜ್ ಆದಾಗ ಸೊ ಇಲ್ಲಿರ್ತಕ್ಕಂಥ ಬಯೋಡೈವರ್ಸಿಟಿ ಮತ್ತೊಮ್ಮೆ ನಾಶ ಆಗ್ತಕ್ಕಂಥದ್ದನ್ನು ನಾವು ನೋಡಬಹುದಾಗಿರುತ್ತೆ. ಸೊ ನಮ್ಮ ಮೆರೈನ್ ಕನ್ಸರ್ವೇಷನ್ ಅಂದರೆ ನಮ್ಮ ಸಾಗರಗಳ ಸಂರಕ್ಷಣೆಯನ್ನು ನೋಡಿದಾಗ ಇದು ತುಂಬ ಏನೋ ಹಾರ್ಟ್ ಬ್ರೇಕಿಂಗ್ ಆಗಿ ನಾವು ಈ ಒಂದು ಕಾನ್ಸೆಪ್ಟನ್ನು ನೋಡಬಹುದಾಗಿರುತ್ತೆ. ಓನ್ಲಿ 0.2% ಆಫ್ ಇಂಡಿಯಾಸ್ ನ್ಯಾಷನಲ್ ವಾಟರ್ ವೇಸ್ ಆರ್ ಪ್ರೊಟೆಕ್ಟೆಡ್ ಅಂದರೆ ನಮ್ಮ ಭಾರತ ದೇಶದ ರಾಷ್ಟ್ರೀಯ ಜಲಮಾರ್ಗಗಳಲ್ಲಿ ಕೇವಲ 0.2% ಮಾತ್ರ ನಾವು ಸಂರಕ್ಷಣೆ ಮಾಡ್ತಾ ಇದ್ದೇವೆ. ನೋ ಪ್ರೊಟೆಕ್ಟೆಡ್ ಏರಿಯಾಸ್ ವಿತ್ ಇನ್ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಅಂದರೆ ಸೊ ಒಂದು ಬೇಸ್ ಲೈನಿಂದ 200 nautical miles ಏನಿರುತ್ತೆ ಸೊ ಅದನ್ನು ನಾವು ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಅಂತ ಕರಿತೇವೆ. ಸೊ ಈ ಒಂದು ನೀರಿನಲ್ಲಿ ಮೇಲ್ಮೈಲಿರ್ತಕ್ಕಂಥ ಸಂಪನ್ಮೂಲಗಳಾಗಿರ್ಬೋದು, ನೀರಿನ ಒಳಗಡೆ ಇರ್ತಕ್ಕಂಥ ಸಂಪನ್ಮೂಲಗಳಾಗಿರ್ಬೋದು, ಎಲ್ಲದರ ಮೇಲೆ ನಮ್ಮ ಅಧಿಕಾರ ಇರುತ್ತೆ. ಸೊ ಈ ಒಂದು ಪ್ರದೇಶಕ್ಕೆ ಯಾವುದೇ ರೀತಿಯ ಪ್ರೊಟೆಕ್ಷನ್ ಅನ್ನು ಕೊಡದೇ ಇರತಕ್ಕಂಥದ್ದನ್ನು ನಮ್ಮ ಭಾರತ ದೇಶದಲ್ಲಿ ನಾವು ವಿಟ್ನೆಸ್ ಮಾಡಬಹುದಾಗಿರುತ್ತೆ. ಸೊ ಸಾಯಿಲ್ ಪೊಲ್ಯೂಷನ್ ಅಂದರೆ ನಮ್ಮ ಭಾರತ ದೇಶದಲ್ಲಿ ಮಣ್ಣಿನ ಮಾಲಿನ್ಯ ಕೂಡ ಬಹಳ ಜಾಸ್ತಿ ಆಗ್ತಾ ಇದೆ. ಸೊ ಏನಕ್ಕೆ ಆಗ್ತಾ ಇದೆ ಅಂದರೆ ಪೆಸ್ಟಿಸೈಡ್ಸ್ ಅಥವಾ ಕೀಟನಾಶಕಗಳನ್ನು ಬಹಳ ಹೆಚ್ಚಾಗಿ ಬಳಕೆ ಮಾಡ್ತಾ ಇರ್ತಕ್ಕಂಥದ್ದು. ಸೊ ಅದಾದಮೇಲೆ ಸಸ್ಟೈನಬಲ್ ನೈಟ್ರೋಜನ್ ಇಂಡೆಕ್ಸ್ ಆಫ್ 0.77 ಇಂಡಿಕೇಟ್ಸ್ ನೀಡ್ ಫಾರ್ ಇಂಪ್ರೂವ್ಮೆಂಟ್ ಇನ್ ದಿ ಸಾಯಿಲ್ ಹೆಲ್ತ್ ಅಂದರೆ ಈ ಒಂದು 0.77 ಸುಸ್ಥಿರ ಸಾರಜನಕದ ಸೂಚ್ಯಾಂಕ ಏನಿದೆ ಸೊ ಅದು ನಮ್ಮ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚು ಮಾಡಬೇಕು ಅಂತಕ್ಕಂಥದ್ದನ್ನು ತೋರಿಸ್ತಕ್ಕಂಥ ಒಂದು ಸಂಖ್ಯೆಯಾಗಿ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಅದಾದಮೇಲೆ ಏನು ರೆಕಮೆಂಡೇಷನ್ಸ್ ಮಾಡಿದ್ದಾರೆ, ಹೌದು ಡಿಸ್ಟ್ರಕ್ಷನ್ ಏನೋ ಆಗ್ತಾ ಇದೆ ಸೊ ಅದನ್ನು ರಿವರ್ಸ್ ಮಾಡಲಿಕ್ಕೆ ಯಾವ ರೀತಿಯ ಶಿಫಾರಸುಗಳನ್ನು ಮಾಡಿದ್ದಾರೆ ಅಂತ ನಾವು ಚೆಕ್ ಮಾಡೋದಾದರೆ ಸೊ ಇಂಪ್ಲಿಮೆಂಟಿಂಗ್ ಸಸ್ಟೈನಬಲ್ ಲ್ಯಾಂಡ್ ಯೂಸ್ ಆ್ಯಂಡ್ ಟೆಕ್ನಿಕ್ಸ್. ಸೊ ಡೆಫಿನೆಟ್ಲಿ ಭೂಮಿಯನ್ನು ನಾವು ಸುಸ್ಥಿರವಾಗಿ ಬಳಕೆ ಮಾಡ್ಕೊಳ್ಬೇಕು. ಸೊ ಅದಾದಮೇಲೆ ಹ್ಯಾಬಿಟ್ಯಾಟ್ ಲಾಸನ್ನು ನಾವು ರಿವರ್ಸ್ ಮಾಡಬೇಕು. ಸೊ ಯಾವಾಗ ಆವಾಸ ಸ್ಥಾನವನ್ನು ನಾವು ಮತ್ತೆ ರೀಕ್ಲೇಮ್ ಮಾಡ್ತೇವೆ ಸೊ ಅವಾಗ ನಮ್ಮಲ್ಲಿರ್ತಕ್ಕಂಥ ಬಯೋಡೈವರ್ಸಿಟಿ ಇನ್ನೂ ಚೆನ್ನಾಗಿ ಅಭಿವೃದ್ಧಿ ಹೊಂದತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಅದಾದಮೇಲೆ ನಮ್ಮ ದೇಶದ ಸರ್ಕಾರಗಳು ಮಾಡ್ತಕ್ಕಂಥ ಈ ಒಂದು ಕನ್ಸರ್ವೇಷನ್ ಪಾಲಿಸೀಸ್ ಏನಿರ್ತವೆ ಸೊ ಅದನ್ನು ಇನ್ನೂ ಸ್ಟ್ರೆಂಥನ್ ಮಾಡಿದ್ರೂ ಕೂಡ ಸೊ ಇದನ್ನು ನಾವು ರಿವರ್ಸ್ ಮಾಡ್ಬೋದಾಗಿರುತ್ತೆ. ಸೊ ಅದಾದಮೇಲೆ ಆಬ್ವಿಯಸ್ಲಿ ನಾವು ಮೆರನ್ ಕನ್ಸರ್ವೇಷನ್ ಏನು ಮಾಡ್ತಾ ಇಲ್ಲ, ಸೊ ಸಾಗರಗಳನ್ನು ನಾವು ಮತ್ತೊಮ್ಮೆ ಸಂರಕ್ಷಣೆ ಮಾಡಬೇಕಾಗಿರುತ್ತೆ. ಎಲ್ಲದಕ್ಕಿಂತ ಮುಖ್ಯವಾಗಿ ನಾವು ಪಬ್ಲಿಕ್ ಅವೇರ್ನೆಸ್ ಅನ್ನು ಕ್ರಿಯೇಟ್ ಮಾಡಬೇಕು. ಸೊ ಎಲ್ಲಿಯವರೆಗೂ ಇಲ್ಲಿರ್ತಕ್ಕಂಥ ಲೋಕಲ್ ಕಮ್ಯುನಿಟಿಗೆ ನಾವು ಜಾಗೃತಿಯನ್ನು ಮೂಡಿಸ್ಲಿಕ್ಕೆ ಸಾಧ್ಯವಾಗೋದಿಲ್ಲ, ಸೊ ಅಲ್ಲಿವರೆಗೂ ಯಾವುದೇ ಪಾಲಿಸೀಸ್ಗಳು ಸರಿಯಾಗಿ ಇಂಪ್ಲಿಮೆಂಟ್ ಆಗದೇ ಇರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 9. ಯೋಜನೆಯಲ್ಲಿ ನೀಡಲಾಗುವ 3 ವರ್ಷಗಳ ಸಾಲಗಳು ಯಾವುವು? ಯೋಜನೆ ಅಂದರೆ ಸೊ ದಿಸ್ ಕ್ವೆಶನ್ ಈಸ್ ರಿಲೇಟೆಡ್ ಟು ಮುದ್ರಾ. ಸೊ ಮುದ್ರಾ ಯೋಜನೆಯಲ್ಲಿ ಸೊ ಯಾವ ಒಂದು 3 ಹೆಸರುಗಳಲ್ಲಿ ಸಾಲಗಳನ್ನು ನೀಡಲಾಗುತ್ತೆ? ವಾಟ್ ಆರ್ ದಿ 3 categories ಆಫ್ ಲೋನ್ಸ್ ಆಫರ್ಡ್ ಇನ್ ದಿ ಸ್ಕೀಮ್ ಆಫ್ ಮುದ್ರಾ? ಸೊ ಮುದ್ರಾ ಯೋಜನೆಯಲ್ಲಿ ಸೊ ಯಾವ ಹೆಸರುಗಳ ಮೂಲಕ ಸೊ ಈ ಒಂದು ಲೋನನ್ನು ಕೊಡ್ತಾರೆ ಅನ್ನೋದು ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಶಿಶು, ಕಿಶೋರ್ ಮತ್ತು ತರುಣ್. ಸೊ ಈ 3 ಹೆಸರುಗಳಲ್ಲಿ ಸೊ ಮುದ್ರಾದಲ್ಲಿ ಲೋನನ್ನು ಕೊಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದರಲ್ಲಿ ಮೊದಲನೇ ಕ್ಯಾಟಗರಿಯನ್ನು ಶಿಶು ಅಂತ ಕರಿತೇವೆ, 50,000 ವರೆಗೂ ಲೋನನ್ನು ಕೊಡ್ತಾರೆ.
ಎರಡನೇ ಕ್ಯಾಟಗರಿಯನ್ನ ಕಿಶೋರ್ ಅಂತ ಹೇಳ್ತೇವೆ. 50,000 ಗಿಂತ ಜಾಸ್ತಿ 5 ಲಕ್ಷದ ಒಳಗೆ ಲೋನ್ ಅನ್ನ ಕೊಡ್ತಾರೆ. ತರುಣ್ ಅಂತಕ್ಕಂಥದ್ದು ಮೂರನೇ ಕ್ಯಾಟಗರಿ ಆಗಿರುತ್ತೆ, 10 ಲ್ಯಾಕ್ ವರ್ಗೂ ಲೋನ್ ಅನ್ನ ಕೊಡ್ತಾರೆ. ಸೊ ಈಗ ಇದು ಸುದ್ದಿಯಲ್ಲಿ ಇರಲಿಕ್ಕೆ ಕಾರಣ ಏನಂದ್ರೆ ತರುಣ್ ಲೋನ್ ಅನ್ನ ಈಗ ಇನ್ಕ್ರೀಸ್ ಮಾಡಿರ್ತಾರೆ, ಅದನ್ನ ತರುಣ್ ಪ್ಲಸ್ ಅಂತ ಹೇಳ್ತಾರೆ. ಸೊ ಹಾಗಿದ್ರೆ ತರುಣ್ ಪ್ಲಸ್ ಅಲ್ಲಿ ಎಷ್ಟು ಅಮೌಂಟ್ ಲೋನ್ ಅನ್ನ ಪಡಿಬಹುದು ಅನ್ನೋದನ್ನ ಸೊ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಸೊ ನಮ್ಮ ಭಾರತ ಸರ್ಕಾರ ದಿ ಡಬಲ್ ಡಿ ಲೋನ್ ಲಿಮಿಟ್ ಅಂಡರ್ ದಿ ಪ್ರಧಾನ ಮಂತ್ರಿ ಮುದ್ರಾ ಯೋಜನಾ ಫ್ರಮ್ 10 ಲ್ಯಾಕ್ ಟು 20 ಲ್ಯಾಕ್, ಸೊ 10 ಲಕ್ಷದಿಂದ 20 ಲಕ್ಷಕ್ಕೆ ಸೊ ಅದನ್ನ ದ್ವಿಗುಣಗೊಳಿಸಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಈ ಒಂದು ಚೇಂಜ್ ಏನಿದೆ ಇದನ್ನ ಯೂನಿಯನ್ ಬಜೆಟ್ 2024-25 ಅನೌನ್ಸ್ ಮಾಡಲಾಗಿತ್ತು. ಸೊ ಈಗ ಅದನ್ನ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಸೊ ಇದರ ಗುರಿ ಏನು ಅಂದ್ರೆ ಸಪೋರ್ಟ್ ದಿ ಗ್ರೋತ್ ಅಂಡ್ ಎಕ್ಸ್ಪ್ಯಾನ್ಷನ್ ಆಫ್ ದಿ ಮೈಕ್ರೋ ಅಂಡ್ ಸ್ಮಾಲ್ ಎಂಟರ್ಪ್ರೈಸಸ್, ಅಂದ್ರೆ ಈ ಒಂದು ಸೂಕ್ಷ್ಮ ಮತ್ತು ಸಣ್ಣ ಉದ್ಯಮಗಳೇನಿರ್ತವೆ ಸೊ ಅವುಗಳ ಅಭಿವೃದ್ಧಿಯನ್ನ ಎನ್ಕರೇಜ್ ಮಾಡಲಿಕ್ಕೆ ಮಾಡ್ತಾ ಇರತಕ್ಕಂತ ಒಂದು ಸ್ಕೀಮ್ ಇದಾಗಿರುತ್ತೆ. ಸೊ ಇದರ ಪ್ರಮುಖ ಅಂಶಗಳನ್ನ ನಾವು ನೋಡೋದಾದ್ರೆ ತರುಣ್ ಪ್ಲಸ್ ಅಂತ ಈಗ ಒಂದು ಹೊಸ ಕ್ಯಾಟಗರಿಯನ್ನ ಕ್ರಿಯೇಟ್ ಮಾಡಿರ್ತಾರೆ. ಸೊ ಈ ಒಂದು ಕ್ಯಾಟಗರಿ ಅಡಿಯಲ್ಲಿ 10 ಲಕ್ಷಕ್ಕಿಂತ ಜಾಸ್ತಿ ಅಂದ್ರೆ 20 ಲಕ್ಷದವರೆಗೆ ಸೊ ಲೋನ್ ಅನ್ನ ಪಡೆದುಕೊಳ್ಬಹುದಾಗಿರುತ್ತೆ. ಸೊ ಈ ಒಂದು ಅವೈಲಬಿಲಿಟಿ ಟು ಎಂಟರ್ಪ್ರಿನಿಯರ್ಸ್ ಹೂ ಹ್ಯಾವ್ ಸಕ್ಸಸ್ಫುಲಿ ರೀಪೇಡ್ ದೇರ್ ಪ್ರೀವಿಯಸ್ ಲೋನ್ ಅಂಡರ್ ತರುಣ್ ಕ್ಯಾಟಗರಿ, ಅಂದ್ರೆ ಇದು ಯಾರಿಗೆ ಕೊಡ್ತಾರೆ ಅಂದ್ರೆ ಇಲ್ಲೂ ಕೂಡ ಕಂಡೀಷನ್ ಅಪ್ಲೈಡ್. ಸೊ ಕಂಡೀಷನ್ ಏನು ಅಂದ್ರೆ ಪ್ರೀವಿಯಸ್ಲಿ ತರುಣ್ನ ಅಡಿಯಲ್ಲಿ 10 ಲ್ಯಾಕ್ ವರ್ಗೂ ಲೋನ್ ತಗೊಂಡಿರೋರು ಯಶಸ್ವಿಯಾಗಿ ಅದನ್ನ ಪುನಃ ಭರ್ತಿ ಮಾಡ್ತಕ್ಕಂಥವರಿಗೆ ಮಾತ್ರ ಸೊ ಈ ಒಂದು ತರುಣ್ ಪ್ಲಸ್ ನ ಮುಖಾಂತರ ಲೋನ್ ಅನ್ನ ಕೊಡ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ ಸೊ ಮುದ್ರಾ ಯೋಜನೆ ಬಗ್ಗೆ ನಾವು ಡಿಸ್ಕಸ್ ಮಾಡೋದಾದ್ರೆ ಸೊ ಇದು ಫಿನಾನ್ಷಿಯಲ್ ಸಪೋರ್ಟ್ ಟು ದಿ ಮೈಕ್ರೋ ಮತ್ತೆ ಸ್ಮಾಲ್ ಎಂಟರ್ಪ್ರೈಸಸ್ಗೆ ಆರ್ಥಿಕ ಬೆಂಬಲವನ್ನ ನೀಡುವ ಕಾರಣದಿಂದ ಇದನ್ನ ಲಾಂಚ್ ಮಾಡ್ತಾರೆ. ಸೊ ಇದನ್ನ ಲಾಂಚ್ ಮಾಡಿರ್ತಕ್ಕಂಥ ದಿನಾಂಕ 8 ಏಪ್ರಿಲ್ 2015 ಲಾಂಚ್ ಮಾಡಿರ್ತಕ್ಕಂಥ ಒಂದು ಪ್ರೋಗ್ರಾಮ್ ಆಗಿರುತ್ತೆ. ಸೊ ಇದು ಸ್ಮಾಲ್ ಬಿಸ್ನೆಸ್ಗಳಿಗೆ ಅಂದ್ರೆ ಚಿಕ್ಕ ವ್ಯವಹಾರಗಳಿಗೆ ಮತ್ತು ಉದ್ಯಮಗಳಿಗೆ ಸಾಲವನ್ನ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಆಗಿರುತ್ತೆ. ದೆ ಲ್ಯಾಕ್ ಆಕ್ಸೆಸ್ ಟು ಟ್ರೆಡಿಷನಲ್ ಬ್ಯಾಂಕಿಂಗ್ ಸರ್ವಿಸಸ್, ಅಂದ್ರೆ ಯಾರು ಸಾಂಪ್ರದಾಯಿಕವಾಗಿರ್ತಕ್ಕಂಥ ಬ್ಯಾಂಕಿಂಗ್ ಸೇವೆಗಳಿಗೆ ಪ್ರವೇಶ ಇರೋದಿಲ್ವೋ ಅವರಿಗೆ ಈ ಒಂದು ಫಿನಾನ್ಷಿಯಲ್ ಇನ್ಕ್ಲೂಷನ್ ಅನ್ನ ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಭಾರತ ಸರ್ಕಾರ ಮಾಡಿರ್ತಕ್ಕಂಥ ಒಂದು ಸ್ಕೀಮ್ ಆಗಿರುತ್ತೆ. ಸೊ ಈ ಒಂದು ಸ್ಕೀಮ್ನ ಅಡಿಯಲ್ಲಿ ಶಿಶು, ಕಿಶೋರ್ ಮತ್ತೆ ತರುಣ್ ಅಂತ ಮೂರು ಕ್ಯಾಟಗರೀಸ್ ಇದ್ದವು, ಈಗ ತರುಣ್ ಪ್ಲಸ್ ಅಂತ ಒಂದು ಹೊಸ ಕ್ಯಾಟಗರಿಯನ್ನ ಆಡ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದನ್ನ ಇಂಪ್ಲಿಮೆಂಟೇಷನ್ ಮಾಡ್ತಕ್ಕಂಥವ್ರು ಯಾರು ಅಂದ್ರೆ ಯುನೋ ಪ್ರೊವೈಡೆಡ್ ಥ್ರೂ ವೇರಿಯಸ್ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್, ಅಂದ್ರೆ ಬೇರೆ ಬೇರೆ ಈ ಒಂದು ಹಣಕಾಸಿನ ಸಂಸ್ಥೆಗಳ ಮುಖಾಂತರ ಈ ಒಂದು ಸ್ಕೀಮ್ ಅನ್ನ ಇಂಪ್ಲಿಮೆಂಟ್ ಮಾಡ್ತಾರೆ. ಸೊ ಅದು ಬ್ಯಾಂಕ್ಸ್ ಆಗಿರ್ಬೋದು, ಮೈಕ್ರೋ ಫಿನಾನ್ಸ್ ಇನ್ಸ್ಟಿಟ್ಯೂಷನ್ಸ್ ಆಗಿರ್ಬೋದು, ಅಂದ್ರೆ ಸಣ್ಣ ಏನೋ ಕಿರುಬಂಡವಾಳ ಸಂಸ್ಥೆಗಳಾಗಿರ್ಬೋದು, ಅದಾದಮೇಲೆ ನಾನ್ ಬ್ಯಾಂಕಿಂಗ್ ಫಿನಾನ್ಷಿಯಲ್ ಕಂಪನೀಸ್ಗಳಾಗಿರ್ಬೋದು, ಅಂದರೆ ಬ್ಯಾಂಕೇತರ ಹಣಕಾಸು ಕಂಪನಿಗಳಾಗಿರ್ಬೋದು, ಸೊ ಅವುಗಳ ಮುಖಾಂತರ ಕೂಡ ಈ ಸ್ಕೀಮನ್ನು ಇಂಪ್ಲಿಮೆಂಟ್ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದರ ರೆಗ್ಯುಲೇಷನ್ಸ್ ಅಥವಾ ನಿಯಮಾವಳಿಗಳನ್ನು ನಾವು ನೋಡೋದಾದರೆ ಇದನ್ನು ರೆಗ್ಯುಲೇಟ್ ಮಾಡ್ತಕ್ಕಂಥವರು ಮೈಕ್ರೋ ಯೂನಿಟ್ಸ್ ಡೆವಲಪ್ಮೆಂಟ್ ಆ್ಯಂಡ್ ರೀಫಿನಾನ್ಸ್ ಏಜೆನ್ಸಿ ವಿಚ್ ಪ್ರೊವೈಡ್ಸ್ ರೀಫಿನಾನ್ಸಿಂಗ್ ಟು ದ ಲೆಂಡಿಂಗ್ ಇನ್ಸ್ಟಿಟ್ಯೂಷನ್ಸ್, ಅಂದರೆ ಈ ಒಂದು ಯೋಜನೆಯನ್ನು ಮೈಕ್ರೋ ಯೂನಿಟ್ಸ್ ಡೆವಲಪ್ಮೆಂಟ್ ಮತ್ತೆ ರೀಫಿನಾನ್ಸ್ ಏಜೆನ್ಸಿ ಏನಿರುತ್ತೆ ಸೊ ಅದು ನಿಯಂತ್ರಣ ಮಾಡ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಇದು ಸಾಲ ನೀಡುವ ಸಂಸ್ಥೆಗಳಿಗೆ ಮರು ಹಣಕಾಸನ್ನ ಒದಗಿಸ್ತಕ್ಕಂಥದ್ದನ್ನ ಸೊ ಇದರ ನಿಯಮಾವಳಿಗಳ ಅಡಿಯಲ್ಲಿ ನಾವು ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿಸ್ ಸ್ನಿಪೆಟ್ಸ್. ಸೊ ಸೆಂಟರ್ ಟು ರೀಲಾಂಚ್ ಮಿಷನ್ ಟು ಪ್ರಿಸರ್ವ್ ಏಷ್ಯಂಟ್ ಮ್ಯಾನ್ಸ್ಕ್ರಿಪ್ಟ್ಸ್, ಅಂದ್ರೆ ನಮ್ಮ ಭಾರತ ದೇಶದ ಅಥವಾ ಪ್ರಾಚೀನ ಹಸ್ತಪ್ರತಿಗಳೇನಿರ್ತವೆ ಸೊ ಅದನ್ನ ಸಂರಕ್ಷಣೆ ಮಾಡಲಿಕ್ಕೆ ಒಂದು ಮಿಷನ್ ಅನ್ನ ಏನೋ ರೀಲಾಂಚ್ ಮಾಡ್ತಾ ಇರ್ತಕ್ಕಂಥದ್ದು ಅಥವಾ ಪುನರಾರಂಭ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಪ್ರೋಗ್ರಾಮ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ನ್ಯಾಷನಲ್ ಮಿಷನ್ ಫಾರ್ ಮ್ಯಾನುಸ್ಕ್ರಿಪ್ಟ್ಸ್ ಅಂತ ಕರಿತೇವೆ. ಸೊ ಇದನ್ನ ರೀಲಾಂಚ್ ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿರುತ್ತೆ. ಸೊ ಏನಕ್ಕೆ ಇದನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಏನ್ಷಿಯಂಟ್ ಮ್ಯಾನುಸ್ಕ್ರಿಪ್ಟ್ಸ್, ಅಂದ್ರೆ ಪ್ರಾಚೀನ ಹಸ್ತಪ್ರತಿಗಳೇನಿರ್ತವೆ ಸೊ ಅದನ್ನ ಸಂರಕ್ಷಣೆ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ಇದರ ಹೈಲೈಟ್ಸ್ ಅನ್ನ ನಾವು ನೋಡೋದಾದ್ರೆ ಸೊ ಇದು ಯುನೋ ದ ರಿವೈವಲ್ ದಿ ಎಸ್ಟಾಬ್ಲಿಷ್ಡ್ ಇನ್ 2003 2003 ಇದನ್ನ ಎಸ್ಟಾಬ್ಲಿಷ್ ಮಾಡಿರ್ತಾರೆ. ಸೊ ಇದನ್ನ ಇಂದಿರಾ ಗಾಂಧಿ ನ್ಯಾಷನಲ್ ಸೆಂಟರ್ ಫಾರ್ ಆರ್ಟ್ಸ್ ನ ಅಡಿಯಲ್ಲಿ ಎಸ್ಟಾಬ್ಲಿಷ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದು ಇವಾಗ ಏನ್ ಮಾಡ್ತಾ ಇದಾರೆ ಅಂದ್ರೆ ದ ಮಿನಿಸ್ಟ್ರಿ ಇಸ್ ಕನ್ಸಿಡರಿಂಗ್ ಕನ್ವರ್ಟಿಂಗ್ NMM ಇಂಟು ಇಂಡಿಪೆಂಡೆಂಟ್ ಆಟೋನಮಸ್ ಬಾಡಿ ನೇಮ್ಡ್ ಆಸ್ ನ್ಯಾಷನಲ್ ಮ್ಯಾನುಸ್ಕ್ರಿಪ್ಟ್ ಅಥಾರಿಟಿ, ಅಂದ್ರೆ ಇದನ್ನ ಈಗ ಮರುನಾಮಕರಣ ಮಾಡ್ತಾ ಇದ್ದಾರೆ. ಮರುನಾಮಕರಣ ಮಾಡುವುದರ ಜೊತೆಗೆ ಸೊ ಅದಕ್ಕೆ ಸ್ವತಂತ್ರ ಸ್ವಾಯತ್ತ ಸಂಸ್ಥೆಯಾಗಿ ಕನ್ವರ್ಟ್ ಮಾಡ್ತಾ ಇದ್ದಾರೆ. ಏನಂತ ಇದನ್ನ ಮರುನಾಮಕರಣ ಮಾಡ್ತಾರೆ ಅಂದ್ರೆ ರಾಷ್ಟ್ರೀಯ ಹಸ್ತಪ್ರತಿಗಳ ಪ್ರಾಧಿಕಾರ ಅನ್ನೋ ಹೆಸರಲ್ಲಿ ಸೊ ಇದನ್ನ ಮರುನಾಮಕರಣ ಮಾಡ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದರ ಆಬ್ಜೆಕ್ಟಿವ್ ನಮ್ಗೆ ಡೆಫಿನೆಟ್ಲಿ ಗೊತ್ತಾಗಿದೆ, ಮ್ಯಾನುಸ್ಕ್ರಿಪ್ಟ್ಸ್ ಅನ್ನ ಪ್ರೊಟೆಕ್ಟ್ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 770 ಬಂದಿರ್ತೇವೆ. ಸೊ ಯು ಕ್ಯಾನ್ ಜಸ್ಟ್ ಪಾಸ್ ದ ವಿಡಿಯೋ ಹಿಯರ್, ಗೋ ಥ್ರೂ ದ ಕ್ವೆಶ್ಚನ್ ಅಂಡ್ ಗಿವ್ ಅಸ್ ದಿ ಆನ್ಸರ್ಸ್. ದಿಸ್ ಇಸ್ ಕ್ವೆಶ್ಚನ್ ನಂಬರ್ 1 ಅಂಡ್ ದಿಸ್ ಇಸ್ ಕ್ವೆಶ್ಚನ್ ನಂಬರ್ 2 ಆಗಿರುತ್ತೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಅಪ್ಡೇಟ್ಸ್ಗಳು ಕಂಪ್ಲೀಟ್ ಆಗಿರ್ತವೆ. ಸೊ ಮತ್ತೊಮ್ಮೆ ನಾಳಿನ ಅಪ್ಡೇಟ್
ಅಪ್ಡೇಟ್ಸ್ ನೊಂದಿಗೆ ನಾನು ನಿಮ್ಮನ್ನ ಭೇಟಿ ಮಾಡ್ತೇನೆ. ಸೊ ಅಲ್ಲಿವರೆಗೂ ಕೀಪ್ ರೀಡಿಂಗ್, ಟೇಕ್ ಕೇರ್ ಆಫ್ ಯುವರ್ ಸೆಲ್ಸ್ ಅಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್.